ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ ಸೊ ನೋಡ್ರಿ ನಾವು ಇಪ್ಪತ್ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತ್ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ ಸೊ ಮೊದಲನೇ ಆರ್ಟಿಕಲ್ ಏನಿದೆ ಅಂದ್ರೆ ವಿಲ್ ಜೆನರಿಕ್ ಸಪ್ಲೈ ಆಫ್ ಬೆಂಡಿಕ್ ವಿಲ್ ಬಿ ಆಕ್ಸೆಸೆಬಲ್ ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಟಿಬಿಗೆ ಬೇಕಾದಂತ ಬಡಾಕ್ವೈನ್ ಬಡಕ್ ವಲೈನ್ ಏನಿದೆಯಲ್ಲ ಅದನ್ನ ಏನಾದರೂ ಜನರಿಕ್ ಮಾಡಿದ್ರೆ ಅದು ನಮಗೆ ಆಕ್ಸೆಸ್ ಆಗುತ್ತೆ ಅಂತ ಕೇಳ್ತಿದಾರೆ ಸೊ ನೋಡ್ರಿ ಇಲ್ಲಿವರೆಗೂ ಏನಿತ್ತಪ್ಪ ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಪೇಟೆಂಟ್ ಅನ್ನ ಹೊಂದಿತ್ತು ಈ ಪೇಟೆಂಟ್ ಏನಂದ್ರೆ ಮಣ್ಣೆ ಮುಗ್ದಿದೆ ಹಾಗಾಗಿ ಈ ಒಂದು ಔಷಧಿ ಸಿಕ್ಕರೆ ಯಾವ್ದಪ್ಪ ಅಂದ್ರೆ ಬಡಾಕ್ವಿಲಿನ್ ಈ ಒಂದು ಔಷಧ ಏನಾದರೂ ಜೆನರಿಕ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ಎಲ್ಲರಿಗೂ ಕೂಡ ಸಿಗುವಂತ ಅವಕಾಶ ಆಗುತ್ತೆ ಅಂತ ಹೇಳಿ ಕ್ವಶನ್ ಅನ್ನ ಮಾಡ್ತಿದ್ದಾರೆ ಈಸ್ ಟುಬರ್ಕುಲಸಿಸ್ ಸ್ಟಿಲ್ ಗ್ಲೋಬಲ್ ಹೆಲ್ತ್ ಅಂದ್ರೆ ನೋಡ್ರಿ ಟಿ ಬಿ ಏನಿದೆಯಲ್ಲ ಇದನ್ನು ಕೂಡ ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಆರೋಗ್ಯದ ಸಮಸ್ಯೆ ಆಗಿದೆಯಾ ದ ಜಾನ್ಸನ್ ಅಂಡ್ ಜಾನ್ಸನ್ ಬೀಸ್ ಟ್ರೈಂಗ್ ಟು ಹೋಲ್ಡ್ ಆನ್ ದಿಸ್ ಟ್ರೈಂಗ್ ಟು ಹೋಲ್ಡ್ ಆನ್ ಇಟ್ಸ್ ಪೇಟೆಂಟ್ ಆಫ್ ಬಿ ಡ್ರಗ್ ಆಫ್ಟರ್ಟೈರ್ಡ್ ಎಕ್ಸ್ಪೈರ್ ಲಾಸ್ಟ್ ವೀಕ್ ಅಂದ್ರೆ ಯಾವ ತರಂಗ್ ನೋಡ್ರಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಏನಪ್ಪ ಅಂದ್ರೆ ಈ ಒಂದು ಪೇಟೆಂಟ್ ಏನಿದೆ ಆ ಪೇಟೆಂಟ್ ಕೊಟ್ಟಂತ ಕಾಲಾವಧಿ ಮುಗಿದ್ರು ಕೂಡ ಏನಪ್ಪಾಂದ್ರೆ ಈ ಒಂದು ಬಡಾಕ್ವಿಲಿನ್ ಡ್ರಗ್ ಮೇಲೆ ತನ್ನ ಏನಪ್ಪಾಂದ್ರೆ ತನ್ನ ಹಿಡಿತವನ್ನ ಸಾಧಿಸ್ತಾ ಇದೆ ಅಂತ ಕೇಳ್ತಿದ್ರೆ ಹೌ ವಸ್ ಇಂಡಿಯಾ ಏಬಲ್ ಟು ರಿಜೆಕ್ಟ್ ಜೆ ಜೆ ಹೋಲ್ಡ್ ಓವರ್ ದ ಡ್ರಗ್ ಅಂದ್ರೆ ಭಾರತ ಯಾವ ತರನಾಗಿ ಇದನ್ನ ರಿಜೆಕ್ಟ್ ಮಾಡಿದೆ ಅಂದ್ರೆ ಈಗೇನು ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗ ಏನ್ ಹೇಳಿದ್ರಲ್ಲ ಅದನ್ನ ಯಾವ ತರನಾಗಿ ರಿಜೆಕ್ಟ್ ಮಾಡಿದೆ ಈ ಡ್ರಗ್ ಮೇಲೆ ಈಗ ನೋಡ್ರಿ ಜಾನ್ಸನ್ ಅಂಡ್ ಜಾನ್ಸನ್ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಒಂದು ಪೇಟೆಂಟ್ ಇತ್ತು ಆ ಪೇಟೆಂಟ್ ಏನಾಗಿದೆ ಜುಲೈ ಹದಿನೆಂಟಕ್ಕೆ ಎಕ್ಸ್ಪೈರ್ ಆಗಿದೆ ಅದ ಎಕ್ಸ್ಪೈರ್ ಆದ್ಮೇಲೂ ಕೂಡ ಏನಪ್ಪ ಅಂದ್ರೆ ಪೇಟೆಂಟ್ ಅನ್ನ ಇನ್ನು ನಮಗೆ ಮುಂದುವರ್ಸ್ರಿ ಇನ್ನೊಂದು ನಾಲ್ಕು ವರ್ಷ ಮುಂದುವರಿಸ್ರಿ ಅಂತ ಏನು ಅರ್ಜಿ ಹಾಕಿರ್ಲಿಲ್ಲ ಅದನ್ನ ಹಾಕಿದೆ ಯಾವ ತರನಾಗಿ ತಳ್ಳಿ ಹಾಕಿದೆ ಮತ್ತು ಇದರಿಂದ ಆಗುವಂತ ಪ್ರಯೋಜನಗಳೇನು ಯಾಕಂದ್ರೆ ನೋಡ್ರಿ ಈ ಬೆಡಾಕ್ವಿಲಿನ್ ಅನ್ನೋ ಒಂದು ಡ್ರಗ್ ಏನಪ್ಪ ಅಂದ್ರೆ ಟ್ಯುಬರ್ಕುಲೋಸಿಸ್ ರೋಗಕ್ಕೆ ಅತ್ಯಂತ ಉಪಯುಕ್ತವಾದಂತಹ ಒಂದು ಔಷಧಿ ಆಗಿದೆ ಹಾಗಾಗಿ ಯಾವ ತರನಾಗಿ ರಿಜೆಕ್ಟ್ ಮಾಡ್ತು ಇದರಿಂದ ಆಗುವಂತ ಅನಾನುಕೂಲ ಇದರಿಂದ ಆಗುವಂತ ಅನುಕೂಲತೆಗಳೇನು ಅಂತ ನಾವು ನೋಡ್ತಾ ಹೋಗೋಣ ಬೆಡಾಕ್ವಿಲಿನ್ ಅನ್ನೋದು ನೋಡ್ರಿ ಈಗ ಏನಿದೆ ಟಿ ಬಿಇಿ ರೋಗವನ್ನು ಕ್ಯೂರ್ ಮಾಡೋದಕ್ಕೆ ಅತಿ ಮುಖ್ಯವಾದಂತ ಒಂದು ಔಷಧಿ ಆಗಿದೆ ಯಾವುದು ಬೆಡಕ್ ವಿಲೀನ ಒಂದು ಡ್ರಗ್ ಏನಿದೆ ಔಷಧಿ ಏನಿದೆ ಅಲ್ಲ ಬಿ ರೋಗವನ್ನು ಮುಖ್ಯಗೊಳಿಸೋದ್ರಲ್ಲಿ ನೋಡ್ರಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಕಳೆದ ವಾರ ಏನಪ್ಪಾ ಅಂದ್ರೆ ಈ ಡ್ರಗ್ ರೆಸಿಸ್ಟೆಂಟ್ ಬಿಗೆ ಅಂದ್ರೆ ಇಲ್ಲಿ ಏನಾದ್ರೂ ಟಿಬಿ ಆದ್ರೆ ಈಗ ನೋಡ್ರಿ ಟಿಬಿಯಲ್ಲೇ ಎರಡು ವಿಧಗಳಿದೆ ಡ್ರಗ್ ರೆಸಿಸ್ಟೆಂಟ್ ಅಂತೇಳಿ ಅಂದ್ರೆ ಒಂದ್ಸರಿ ನಿಮ್ಗೆ ಔಷಧಿ ಕೊಟ್ಟಿರ್ತಾರೆ ಔಷಧಿಯನ್ನು ತಡೆದಿಡಿದ ಏನಾದ್ರೂ ಟ್ಯೂಬರ್ ಕ್ಲಿಸಿಸಿಸ್ ಬಂದ್ರೆ ಅಂತ ಒಂದು ಟ್ಯೂಬರ್ ಕ್ಲಿಸ್ ಅನ್ನು ಕಿರೋ ಮಾಡೋದಕ್ಕೆ ನಾವೇನಪ್ಪ ಅಂದ್ರೆ ಬೆಡಕ್ ವಿಲೀನ್ ಏನ್ ಕೊಡ್ತಿದ್ವಲ್ಲ ಅದನ್ನ ಈಗ ಏನ್ ಮಾಡ್ತಿದಾರೆ ಅಂದ್ರೆ ಜನರಿಕ್ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಯಾಕಂದ್ರೆ ನೋಡ್ರಿ ಕಳೆದ ವಾರ ಏನಾಗಿದೆ ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗೆ ಏನು ಈ ಪೇಟೆಂಟ್ ಕೊಟ್ಟಿದ್ರು ಆ ಪೇಟೆಂಟ್ ಏನಪ್ಪ ಅಂದ್ರೆ ಜುಲೈ ಹದಿನೆಂಟಿಗೆ ಎಕ್ಸ್ಪೈರ್ ಆಗಿದೆ ಹಾಗಾಗಿ ಇನ್ ಮುಂದೆನೂ ಕೂಡ ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಜೆನರಿಕ್ ಮೆಡಿಸಿನ್ ತಯಾರಿ ಮಾಡೋರು ಅಂದ್ರೆ ನೋಡ್ರಿ ಅದೇ ಕಂಪೋಸಿಷನ್ ಏನಪ್ಪ ಅಂದ್ರೆ ಬಡಕ್ ವಿಲನ್ ಅನ್ನ ತಯಾರ ಮಾಡಬಹುದು ಮತ್ತೆ ಅದೇನಪ್ಪ ಅಂದ್ರೆ ಚೀಪ ರೇಟ್ ಅಲ್ಲಿ ನೀವು ಸಪ್ಲೈ ಮಾಡ್ತಾ ಹೋಗಬಹುದು ಆದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗೆ ಏನ್ ಅಂದ್ರೆ ಇವರ ಒಂದು ಮೊನೋಪಾಲಿ ಏನಿದೆ ಅಂದ್ರೆ ನೋಡ್ರಿ ಬಡಾಕ್ ವಿಲನ್ ಸಪ್ಲೈನ ಮಾಡೋದ್ರಲ್ಲಿ ಇವ್ರದೇನ್ ಮೊನೋಪಾಲಿ ಇತ್ತಲ್ಲ ಅದನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ಕೋಬೇಕು ಜೊತೆಗೆ ಬಡಕ್ ವಿಲೀನ್ ಮಾರುಕಟ್ಟೆ ಇನ್ನೂ ಅಕ್ವೈರ್ ಮಾಡ್ತಿದ್ರು ಹೇಳಿದ್ರಂದ್ರೆ ಮತ್ತೆ ಪುನಃ ಅರ್ಜಿ ಹಾಕಿ ನಾಲ್ಕು ವರ್ಷ ಎಕ್ಸ್ಟೆಂಡ್ ಮಾಡ ಕಳೆದ ವಾರ ನೋಡ್ರಿ ಜೆ ಜೆ ಏನ್ ಮಾಡಿದೆ ಸೆಕೆಂಡರಿ ಪೇಟೆಂಟ್ ಅಪ್ಲೈ ಮಾಡಿದೆ ಅಂದ್ರೆ ಪ್ರೈಮರಿ ಪೇಟೆಂಟ್ ಆಲ್ರೆಡಿ ಜುಲೈ ಹದಿನೆಂಟು ಎಕ್ಸ್ಪೈರ್ ಆದ್ಮೇಲೆ ಸೆಕೆಂಡರಿ ಪೇಟೆಂಟ್ ಗೆ ಅವರು ಅಪ್ಲಿಕೇಶನ್ ಹಾಕಿದ್ರೆ ಅದು ಕೂಡ ಏನಪ್ಪ ಅಂದ್ರೆ ನಾಲ್ಕು ವರ್ಷದವರೇ ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ಅವರು ಅಪ್ಲಿಕೇಶನ್ಸ್ ಅಂದ್ರೆ ಪೇಟೆಂಟ್ ಅನ್ನ ಪಡಿಬೇಕಂತ ಹೇಳಿ ತೀರ್ಮಾನವನ್ನ ಮಾಡಿದ್ರೆ ಆಲ್ರೆಡಿ ನೋಡ್ರಿ ಅರವತ್ತಾರು ಮಿಡಲ್ ಅಂಡ್ ಲೋ ಇನ್ಕಮ್ ಕಂಟ್ರೀಸ್ ಅಂದ್ರೆ ಕೆಳ ಮತ್ತೆ ಮಧ್ಯಮ ಹಂತದ ದೇಶಗಳಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಒಂದು ಪೇಟೆಂಟ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ಮೂವತ್ನಾಲ್ಕು ದೇಶಗಳಲ್ಲಿ ನೋಡ್ರಿ ಟಿಬಿ ಪರಿಸ್ಥಿತಿ ಏನಿದೆ ಅಂದ್ರೆ ಹೈ ಬರ್ಡನ್ ಟಿಬಿ ಕೇಸಸ್ ಜಾಸ್ತಿ ಇದೆ ಅಂದ್ರೆ ಟಿಬಿ ಇರುವಂತ ದೇಶಗಳಲ್ಲಿ ಏನಪ್ಪ ಅಂದ್ರೆ ಮೂವತ್ನಾಲ್ಕು ದೇಶಗಳಲ್ಲಿ ಈ ಪೇಟೆಂಟ್ ಮುಂದುವರಕದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಜೊತೆಗೆ ನೋಡ್ರಿ ಅದರಲ್ಲಿ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಕೂಡ ಇದೆ ಜೊತೆಗೆ ಟಿಬಿ ಕೂಡಿಕೊಂಡಿದೆ ಕಳೆದ ಒಂದು ವಾರದಿಂದ ನೋಡ್ರಿ ಜಾನ್ಸನ್ ಅಂಡ್ ಜಾನ್ಸನ್ ಏನಪ್ಪ ಅಂದ್ರೆ ಸಾರ್ವಜನಿಕವಾಗಿ ವಿರೋಧವನ್ನ ವ್ಯಕ್ತಪಡಿಸಿದೆ ಅಥವಾ ಸಾರ್ವಜನಿಕರ ವಿರೋಧಕ್ಕೆ ಕಾರಣವಾಗಿದೆ ಯಾಕಂದ್ರೆ ಅವ್ರಿಗೇನ್ ಪಿ ಪೇಟೆಂಟ್ ಇತ್ತು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಬಡಾಕ್ ವಿಲಿನಿಗೋಸ್ಕರ ಏನ್ ಪೇಟೆಂಟ್ ಇತ್ತಲ್ಲ ಅದನ್ನ ಎಕ್ಸ್ಟೆಂಡ್ ಮಾಡೋದಕ್ಕೋಸ್ಕರ ನೋಡ್ರಿ ಎಕ್ಸ್ಟೆಂಡ್ ಮಾಡುವಂತ ಕೋರಿಕೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸಾರ್ವಜನಿಕರು ತುಂಬಾ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನೋಡ್ರಿ ಒಂದು ಡೀಲ್ ಆಗಿದೆ ಯಾರ ಮಧ್ಯೆ ಡೀಲ್ ಆಗಿದೆ ಅಪ್ಪ ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಮತ್ತೆ ಗ್ಲೋಬಲ್ ಡ್ರಗ್ ಕಂಪನಿ ಫೆಸಿಲಿಟಿ ಬಗ್ಗೆ ಡೀಲ್ ಆಗಿದೆ ಈ ಗ್ಲೋಬಲ್ ಡ್ರಗ್ ಫೆಸಿಲಿಟಿ ಅನ್ನೋದು ನೋಡ್ರಿ ಇದೊಂದೇನಪ್ಪ ಅಂದ್ರೆ ಡಬ್ಲ್ಯೂ ಅಲ್ಲಿರುವಂತ ಒಂದು ನಾನ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ ಸೊ ಇವರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಈಸಿಯಾಗಿ ಡ್ರಗ್ ಅಂದ್ರೆ ಈಗ ಔಷಧಿಗಳು ಇರುತ್ತಲ್ಲ ಈ ಔಷಧಿಗಳ ಆಕ್ಸೆಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಯಾರಿಂದ ಈ ಗ್ಲೋಬಲ್ ಡ್ರಗ್ ಫೆಸಿಲಿಟಿ ಕಡೆಯಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಔಷಧಿಗಳು ಈಸಿಯಾಗಿ ಸಿಗುತ್ತೆ ರಿಸರ್ಚರ್ ಏನ್ ಎಸ್ಟಿಮೇಟ್ ಮಾಡ್ತಿದಾರೆ ಅಂದ್ರೆ ಸೊ ನೋಡ್ರಿ ಭಾರತ ಯಾವುದೇ ಕಾರಣಕ್ಕೆ ಏನಪ್ಪಾ ಅಂದ್ರೆ ಈ ಒಂದು ಸೆಕೆಂಡರಿ ಏನ್ ಪೇಟೆಂಟ್ ಇದೆಯಲ್ಲ ಸೆಕೆಂಡರಿ ಪೇಟೆಂಟ್ ಅನ್ನ ಕೊಡದೇ ಇರೋದ್ರಿಂದ ಏನಪ್ಪ ಅಂದ್ರೆ ಭಾರತದಿಂದನೂ ಕೂಡ ಏನಂದ್ರೆ ಈ ಒಂದು ಡ್ರಗ್ ತಯಾರಿ ಮಾಡೋದ್ರಲ್ಲಿ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಬರುತ್ತೆ ಈ ಕಾಂಪಿಟೇಷನ್ಸ್ ಬರೋದ್ರಿಂದ ನೋಡ್ರಿ ಬೆಡಾಕ್ವಿಲಿನ್ ಟ್ರೀಟ್ಮೆಂಟ್ ಏನಿದೆ ಅದೆಷ್ಟಕ್ ಬರುತ್ತಪ್ಪ ಅಂದ್ರೆ ನಲವತ್ತೆಂಟು ಡಾಲರ್ ಇಂದ ನೂರ ಎರಡು ಡಾಲರ್ ಗೆ ಬರುತ್ತೆ ಅಂದ್ರೆ ಆರು ಚಿಕಿತ್ಸೆಯನ್ನು ತೆಗೆದುಕೊಳ್ತಾರೆ ಅಂದ್ರೆ ಅವ್ರಿಗೆ ನಲವತ್ತೆಂಟರಿಂದ ನೂರ ಎರಡು ಡಾಲರ್ ಒಳಗೆ ಏನಪ್ಪ ಅಂದ್ರೆ ಚಿಕಿತ್ಸಾ ವೆಚ್ಚ ಬರುತ್ತೆ ಅದೇ ನೋಡ್ರಿ ಮುಂಚೆ ನೋಡೋದಾದ್ರೆ ಇರ್ತಿತ್ತಪ್ಪ ಅಂದ್ರೆ ಎರಡ್ ನೂರ ಎಪ್ಪತ್ತೆರಡು ಡಾಲರ್ ಇರ್ತಿತ್ತು ಆಲ್ಮೋಸ್ಟ್ ಏನಂದ್ರೆ ಮೂರರಿಂದ ಆರು ಪಟ್ಟು ಜಾಸ್ತಿ ಇರ್ತಿತ್ತು ಇನ್ ಕೇಸ್ ನೋಡ್ರಿ ನಲ್ವತ್ತೆಂಟು ಡಾಲರ್ ಆದ್ರೆ ಆರು ಪಟ್ಟು ಜಾಸ್ತಿ ಆಕಿತ್ತು ನೂರ ಎರಡು ಡಾಲರ್ ಆಗಿದ್ರೆ ಮೂರು ಪಟ್ಟು ಜಾಸ್ತಿ ಇರ್ತಿತ್ತು ಹಾಗಾಗಿ ಇಲ್ಲಿ ಭಾರತದಿಂದ ಕಾಂಪಿಟೇಷನ್ಸ್ ಬರೋದ್ರಿಂದ ಏನಪ್ಪ ಅಂದ್ರೆ ಟಿ ಬಿ ಚಿಕಿತ್ಸೆಗೋಸ್ಕರ ಎಸ್ಪೆಷಲಿ ಬೆಡಕ್ ಪಿಲಿನ್ ಟ್ರೀಟ್ಮೆಂಟ್ಗೋಸ್ಕರ ಏನು ಹಣವನ್ನು ಖರ್ಚು ಮಾಡ್ತಿದ್ರು ಮುಂಚೆ ಎರಡ್ ನೂರ ಎಪ್ಪತ್ತೆರಡು ಡಾಲರ್ ಏನೇನು ಖರ್ಚು ಮಾಡ್ತಿದ್ರಲ್ಲ ಈಗ ಆಕಿತ್ತಂದ್ರೆ ನಲ್ವತ್ತೆಂಟರಿಂದ ನೂರ ಎರಡು ರೂಪಾಯಿಗೆ ಬಂದಿಳಿಯುತ್ತೆ ಇದರಿಂದ ಏನಪ್ಪಾ ಅಂದ್ರೆ ಯಾರು ರೋಗಿಗಳಿದ್ರಲ್ಲ ಅವರಿಗೆ ಹೆಚ್ಚಿನ ಅನುಕೂಲಗತಿಗಳು ಆಗತ್ತೆ ಹಾಗಾದ್ರೆ ಟ್ಯೂಬರ್ ಕ್ಲಿಸಸ್ ಇಂದ ನಮ್ಗೆ ಏನು ಅಂದ್ರೆ ನೋಡ್ರಿ ಟ್ಯೂಬರ್ ಕ್ಲಿಸಸ್ ಏನಪ್ಪ ಅಂದ್ರೆ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಡಿಸೀಸಸ್ ಅಂದ್ರೆ ಈಗೇನು ನಾವು ಅತ್ಯಂತ ವಿಷಕಾರಿ ಅಥವಾ ಅತ್ಯಂತ ಏನಪ್ಪ ಅಂದ್ರೆ ಕೆಟ್ಟದಾದಂತ ರೋಗ ಅಂತ ಕರಿತೀವಲ್ಲ ಇನ್ಫೆಕ್ಷಿಯಸ್ ಡಿಸೀಸ್ ಅಂದ್ರೆ ಒಬ್ಬರಿಂದ ಒಬ್ಬರಿಗಿರುವಂತಹ ರೋಗ ಏನಪ್ಪ ಅಂದ್ರೆ ಕೋವಿಡ್ ನೈನ್ಟೀನ್ ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಟ್ಯೂಬರ್ ಕ್ಲೈಸಸ್ ಆಗಿತ್ತು ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಘೋಷಣೆಯನ್ನ ಮಾಡಿದ್ರು ಪ್ರತಿ ವರ್ಷ ಏನಪ್ಪ ಅಂದ್ರೆ ಐವತ್ತು ಲಕ್ಷ ಜನ ನೋಡ್ರಿ ಪ್ರತಿ ವರ್ಷ ಏನಪ್ಪ ಅಂದ್ರೆ ಐದು ಲಕ್ಷ ಜನ ಏನ್ ಮಾಡ್ತಾರೆ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅನ್ನ ಬೆಳ್ಸ್ಕೊತಾರೆ ಅಂದ್ರೆ ಐದು ಲಕ್ಷ ಜನಕ್ಕೆ ಏನಪ್ಪ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಬರುತ್ತೆ ಸೊ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂದ್ರೆ ಈಗ ಒಂದ್ಸರಿ ನಿಮಗೆ ಟಿ ಬಿ ಬಂದು ಹೋಗಿರುತ್ತೆ ಆ ಬಿಗೆ ಏನ್ ಮಾಡಿರ್ತಾರೆ ಅಂದ್ರೆ ಔಷಧಿಗಳನ್ನ ಕೊಟ್ಟಿರ್ತಾರೆ ಈ ಔಷಧಿಗಳ ಕೊಟ್ಟದ ಮೇಲೆ ಮತ್ತೆ ಏನಪ್ಪಾ ಅಂದ್ರೆ ಟಿ ಬಿ ಬರುತ್ತಲ್ಲ ಪುನಃ ಟಿ ಬಿ ಬಂದು ಈ ಔಷಧಿಗಳು ಕೊಟ್ಟರೆ ಅದು ಪರಿಣಾಮಕಾರಿ ಆಗಲ್ಲ ಅಂತ ಒಂದು ಬಿಗೆ ನಾವೇನಂತ ಕರಿತೀವಿ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಕರಿತೀವಿ ಆಲ್ರೆಡಿ ಅಂದ್ರೆ ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡು ಔಷಧಿಗಳನ್ನ ಕೊಟ್ಟಿರ್ತಾರೆ ಪುನಃ ಅದ್ ರೋಗ ಬಂದಾಗ ಔಷಧಿಗಳನ್ನ ತೆಗೆದುಕೊಂಡಾಗ ಏನಪ್ಪಾ ಅಂದ್ರೆ ಔಷಧಿಗೆ ಅದೇನಪ್ಪ ಅಂದ್ರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ರೆ ಆ ಒಂದು ಟಿಬಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಂತ ಕರಿತೀವಿ ಜೊತೆಗೆ ನೋಡ್ರಿ ಏನಪ್ಪ ಅಂದ್ರೆ ಟೆನ್ ಪಾಯಿಂಟ್ ಫೋರ್ ಮಿಲಿಯನ್ ಅಥವಾ ಒಂದು ಪಾಯಿಂಟ್ ಒಂದು ಕೋಟಿ ನಾಲ್ಕು ಲಕ್ಷ ಜನಕ್ಕೆ ಏನಪ್ಪ ಅಂದ್ರೆ ಡ್ರಗ್ ಸೆನ್ಸಿಟಿವ್ ಟಿಬಿ ಬರುತ್ತೆ ಅಂದ್ರೆ ಇದೇ ಡ್ರಗ್ ಕೊಡ್ಬೇಕು ಬಿಟ್ಟು ಬೇರೆ ಒಂದು ಔಷಧಿ ಕೊಟ್ಟರೆ ಅವ್ರಿಗೆ ಏನಪ್ಪಾ ಅಂದ್ರೆ ಟಿಬಿ ರೋಗ ಇನ್ನು ಜಾಸ್ತಿ ಆಗುತ್ತೆ ಇದಾದ್ಮೇಲೆ ಏನಂದ್ರೆ ಜಗತ್ತಿನಲ್ಲಿ ನೋಡ್ರಿ ಒನ್ ಥರ್ಡ್ ಪಾಪ್ಯುಲೇಷನ್ ಏನಿದೆ ಮೂರನೇ ಒಂದು ಜನಕ್ಕೆ ಏನಪ್ಪ ಅಂದ್ರೆ ಲೇಟೆಂಟ್ ಟಿಬಿ ಬರ್ತಾ ಇದೆ ಏನಿದು ಲೇಟೆನ್ ಟಿಬಿ ಅಂದ್ರೆ ಯಾವ ತರನಾಗೆ ನಮ್ಮ ಇಮ್ಯೂನಿಟಿ ಲೆವೆಲ್ ಕಮ್ಮಿ ಆಗುತ್ತೆ ಅಂದ್ರೆ ನೋಡ್ರಿ ನಮ್ಮ ದೇಹದಲ್ಲಿ ಏನು ರೋಗ ನಿರೋಧಕ ಶಕ್ತಿ ಇದೆಯಲ್ಲ ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಂಗೆಲ್ಲ ಏನಪ್ಪ ಅಂದ್ರೆ ಈ ಟಿ ಬಿ ರೋಗ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಲೇಟೆಂಡ್ ಟಿ ಬಿ ಅಂತ ಕರಿತೀವಿ ಯಾವ ತರನಾಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತಲ್ಲ ಅದೇ ಏನಾಗುತ್ತೆ ಅಂದ್ರೆ ಟಿ ಬಿ ಬರುವಂತ ಸಂಭಾವನೆ ಜಾಸ್ತಿ ಇರುತ್ತೆ ಅದನ್ನ ನಾವು ಲೇಟೆನ್ ಟಿಬಿ ಅಂತ ಕರಿತೀವಿ ಜಗತ್ತಿನಲ್ಲಿ ನೋಡ್ರಿ ಮೂರನೇ ಒಂದು ಮೂರನೇ ಒಬ್ರಿಗೆ ಅಂದ್ರೆ ಮೂರು ಜನ ತೆಗೆದುಕೊಂಡ್ರೆ ಅದ್ರಲ್ಲಿ ಒಬ್ರಿಗೆ ಏನಪ್ಪ ಅಂದ್ರೆ ಈ ಲೇಟೆನ್ ಟಿ ಬಿ ಬರ್ತಾ ಇದೆ ಜೊತೆಗೆ ನೋಡ್ರಿ ನಿಯರ್ಲಿ ಏನಪ್ಪಾಂದ್ರೆ ಇಪ್ಪತ್ತೆಂಟು ಲಕ್ಷ ಜನರಿಗೆ ಜಗತ್ತಿನಲ್ಲಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಏನಪ್ಪ ಅಂದ್ರೆ ಎಸ್ಪೆಷಲಿ ಮೋಸ್ಟ್ಲಿ ಇಂಡಿಯಾದಲ್ಲಿ ಅಂದ್ರೆ ಬಹಳಷ್ಟು ಜನರು ಭಾರತದಲ್ಲಿ ಇರೋರ್ಗೆ ಏನಪ್ಪಾಂದ್ರೆ ಈ ಒಂದು ಟಿ ಬಿ ಬರ್ತಾ ಇದೆ ಹಾಗಾಗಿ ನೋಡ್ರಿ ಇದನ್ನ ಏನಂತ ಕನ್ಸಿಡರ್ ಮಾಡ್ತಿದ್ರ ಅಂದ್ರೆ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತೇಳಿ ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತೇಳಿ ಭಾರತದಲ್ಲಿ ಇದನ್ನ ಪರಿಗಣನೆಗೆ ತೆಗೆದುಕೊಳ್ತಿದ್ದಾರೆ ನೋಡ್ರಿ ರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಹೇಳಿ ಭಾರತದಲ್ಲಿ ಏನಪ್ಪ ಅಂದ್ರೆ ಪರಿಗಣನೆಗೆ ತೆಗೆದುಕೊಡ್ತಿದ್ದಾರೆ ಜಾಗತಿಕವಾಗಿ ನೋಡ್ರಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಒಳಗಡೆ ಮೇಜರ್ ಕಾಂಟ್ರಿಬ್ಯೂಟರ್ ಇದೆ ಎಎಂಆರ್ ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಈಗ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಈ ಒಂದು ಔಷಧಿ ನಿರೋಧಕ ಶಕ್ತಿಯನ್ನು ಯಾವ್ದಪ್ಪ ಅಂದ್ರೆ ಈ ಮೈಕ್ರೋಬ್ಸ್ ಅಥವಾ ಈ ಸೂಕ್ಷ್ಮುಜೀವಿಗಳು ಬೆಳೆಸ್ಕೊಡುದು ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮಗೆ ತಲೆನೋವು ಬಂದಿರುತ್ತೆ ಪದೇ ಪದೇ ನೀವೇನಪ್ಪ ಅಂದ್ರೆ ತಲೆನೋವು ಒಂದೇ ಔಷಧಿಗಳನ್ನು ತೆಗೆದುಕೊಂಡ್ರೆ ಕೆಲವೊಂದಿಷ್ಟು ದಿನಗಳಾದ್ಮೇಲೆ ಮತ್ತೆ ತಲೆನೋವು ಬಂದಾಗ ಔಷಧಿ ತೆಗೆದುಕೊಂಡ್ರೆ ನಿಮಗೆ ಪರಿಣಾಮಕಾರಿ ಆಗಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಂದ್ರೆ ಆ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳೇನಾಗಿರುತ್ತೆ ಆ ಔಷಧಿಗೆ ಪ್ರತಿರೋಧ ಒಡ್ಡುವಂತ ಕೆಪಾಸಿಟಿ ಬಳಸ್ಕೊಳ್ಳುತ್ತೆ ಬಳಸಿಕೊಳ್ಳುತ್ತೆ ಹಾಗಾಗಿ ನೋಡ್ರಿ ಜಗತ್ತಿನಲ್ಲಿ ಏನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ ಅಥವಾ ಹೆಚ್ಚಿನ ಪಾಲುದಾರಿಕೆ ಯಾವ್ದು ಕೊಡ್ತಾ ಇದೆ ಅಂದ್ರೆ ಈ ಡ್ರಗ್ ರೆಸಿಸ್ಟೆನ್ಸ್ ಟಿ ಬಿ ಕೊಡ್ತಾ ಇದೆ ಹಾಗಾಗಿ ನೋಡ್ರಿ ಇದೇನಪ್ಪ ಅಂದ್ರೆ ಸಾರ್ವಜನಿಕ ಆರೋಗ್ಯಕ್ಕೆ ಇದು ತುಂಬಾ ದುಷ್ಪರಿಣಾಮವನ್ನ ಬೀರ್ತಾ ಇದೆ ಅಥವಾ ಸಾರ್ವಜನಿಕ ಆರೋಗ್ಯಕ್ಕೆ ಇದೇನಪ್ಪ ಅಂದ್ರೆ ಒಂದು ಥ್ರೆಟ್ ಆಗಿ ಕಾಣಿಸ್ತಾ ಇದೆ ಈ ಬೆಡಿಕ್ವಿಲಿನ್ ಡ್ರಗ್ ಅನ್ನ ಯಾರು ತಯಾರ ಮಾಡಿದ್ರು ಔಷಧಿಯನ್ನು ಯಾರು ತಯಾರ ಮಾಡಿದ್ರು ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಫಾರ್ಮಾಸ್ಯುಟಿಕಲ್ ಏನಿದೆಯಲ್ಲ ಈ ನೋಡ್ರಿ ಜಾನ್ಸನ್ ಫಾರ್ಮಸ್ಯೂಟಿಕಲ್ ಜಾನ್ಸನ್ ಅಂಡ್ ಜಾನ್ಸನ್ ಏನಪ್ಪ ಅಂದ್ರೆ ಸಬ್ಸಿಡಿ ಅವರು ಏನಪ್ಪ ಅಂದ್ರೆ ಬೆಡಿಕ್ವಿಲಿನ್ ಅನ್ನ ಎರಡ್ ಸಾವಿರದ ಎರಡರಲ್ಲಿ ತಯಾರು ಮಾಡ್ತಾರೆ ಫಸ್ಟ್ ನೋಡ್ರಿ ಫೇಸ್ ಒನ್ ಫೇಸ್ ಟು ಟ್ರಯಲ್ಸ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಕಿಂತ ಮುಂಚೆ ಏನಂದ್ರೆ ಸೇಫ್ಟಿ ಏನಿರುತ್ತೆ ಅಂದ್ರೆ ಈ ಒಂದು ಔಷಧಿ ಕೊಟ್ಟರೆ ಅದು ಅನ್ನೋದನ್ನ ಗಮನ ಹರಿಸ್ತಾರೆ ಅದಕ್ಕೋಸ್ಕರ ನೋಡ್ರಿ ಬಹಳಷ್ಟು ಪಬ್ಲಿಕ್ ಮತ್ತೆ ಫಿಲಾಂಟ್ರೋಪಿಕ್ ಆರ್ಗನೈಸೇಷನ್ಸ್ ಮುಂದೆ ಬರುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮುಂದೆ ಬರುತ್ತೆ ಜೊತೆಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಲರ್ಜಿ ಮುಂದೆ ಬರುತ್ತೆ ಜೊತೆಗೆ ನೋಡ್ರಿ ಅಲರ್ಜಿ ಇನ್ಫೆಕ್ಷಿಯಸ್ ಡಿಸೀಸ್ ಮುಂದೆ ಬರುತ್ತೆ ಅದಾದ್ಮೇಲೆ ಟಿಬಿ ಅಲೈನ್ಸ್ ಇಲ್ಲಿ ಮುಂದೆ ಬರುತ್ತೆ ಇದಾದ್ಮೇಲೆ ನೋಡ್ರಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದಕ್ಕೆ ಅಪ್ರೂವಲ್ ಕೊಡ್ತಾರೆ ಅದಾದ್ಮೇಲೆ ಏನಪ್ಪ ಅಂದ್ರೆ ಬೆಡಿಕ್ ಏನು ಏನ್ ಮಾಡ್ತಾರೆ ಅಂದ್ರೆ ಫೇಸ್ ಟು ಡಾಟಾಗೆ ತಯಾರು ಮಾಡ್ತಾರೆ ಇಲ್ಲಿ ಕೂಡ ನೋಡ್ರಿ ಬಹಳಷ್ಟು ಸಂಸ್ಥೆಗಳು ರಿಸರ್ಚ್ ಸಂಸ್ಥೆಗಳು ಏನಪ್ಪ ಅಂದ್ರೆ ಯಾರೆಲ್ಲ ಚಿಕಿತ್ಸೆ ಪಡಿತಿರ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ನ್ಯಾಷನಲ್ ಟಿಬಿ ಪ್ರೋಗ್ರಾಮ್ಸ್ ಒಳಗೆ ಮತ್ತೆ ಬೇರೆ ಬೇರೆ ಒಂದು ಕಾರ್ಯಕ್ರಮದೊಳಗೆ ತೆಗೆದುಕೊಂಡು ನೋಡ್ರಿ ಅಡಿಷನಲ್ ಟ್ರಯಲ್ಸ್ ಅನ್ನ ಮಾಡ್ತಾರೆ ಜೊತೆಗೆ ಆಪರೇಷನಲ್ ರಿಸರ್ಚ್ ಅನ್ನ ಮಾಡಿ ಈ ಒಂದು ಟಿಬಿ ಏನಿದೆ ಅಥವಾ ಈ ಟಿಬಿ ಡ್ರಗ್ ಏನಿದೆ ಅಲ್ಲ ಈ ಟಿಬಿ ಡ್ರಗ್ ಕೊಟ್ಟರೆ ಇದು ಸುರಕ್ಷಿತವಾಗಿದೆಯಾ ಆಮೇಲೆ ಎಷ್ಟು ಎಫಿಷಿಯನ್ಸಿ ಆಗಿದೆ ಅನ್ನೋದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಡಿಕ್ ವಿಲನ್ ಅನ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿತಾರೆ ಎಸ್ಪೆಷಲಿ ಯಾವ್ದಕ್ಕಂದ್ರೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಬಿ ಎಷ್ಟು ಅಡಿಕ್ವೇಟ್ ಆಗಿದೆ ಅಥವಾ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರೆಕಾರ್ಡ್ ಮಾಡಿ ಡಾಕ್ಯುಮೆಂಟೇಷನ್ ಅನ್ನ ಮಾಡ್ತಾರೆ ಇತ್ತೀಚೆಗೆ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಮಾಡಿತ್ತಂದ್ರೆ ಬೆಡಕ್ ವಿಲನ್ ಶಿಫಾರಸ್ ಮಾಡಿತ್ತು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ಏನಾದ್ರು ನಿಮಗೆ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಬಂದಿದ್ರೆ ಅದನ್ನ ವಾಸಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಬೆಡಿಕ್ ವಿನ್ ಒಂದೇ ಸಾಕು ಅಂತ ಅವ್ರು ಹೇಳಿದ್ರು ಇದಕ್ಕೋಸ್ಕರ ಅವ್ರ ಏನ್ ಸಾಕ್ಷ್ಯಗಳಿದೆಯಲ್ಲ ಆ ಸಾಕ್ಷ್ಯಗಳನ್ನು ಯಾವ್ದರಿಂದ ತೆಗೆದುಕೊಂಡಿದ್ರಪ್ಪ ಅಂದ್ರೆ ಇವ್ರೇನ್ ವರದಿ ಮಾಡಿದ್ರು ಜಾನ್ಸನ್ ಅಂಡ್ ಜಾನ್ಸನ್ ಮತ್ತೆ ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದಲ್ಲಿ ಕೂಡ್ಕೊಂಡು ಒಂದೇ ರಿಪೋರ್ಟ್ ಮಾಡಿದ್ರಲ್ಲ ಆ ರಿಪೋರ್ಟ್ ಅನ್ನೇ ಅವ್ರು ಇಟ್ಕೊಂಡು ಏನ್ ಮಾಡ್ತಾರಂದ್ರೆ ಸಾಕ್ಷ್ಯಗಳನ್ನ ಒದಗಿಸ್ತಾರೆ ಆದ್ರೆ ನೋಡ್ರಿ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಈ ಬಡಕ್ವಿನ್ ಡ್ರಗ್ ಏನಿದೆ ಈ ಬೆಡಕ್ವಿನ್ ಔಷಧದ ಏನಪ್ಪ ಅಂದ್ರೆ ಸೋಲ್ ಓನರ್ಶಿಪ್ ಅನ್ನ ಹೊಂದಿತ್ತಂದ್ರೆ ಅವರೇ ಮಾತ್ರ ಅದಕ್ಕೆ ಓನರ್ ಆಗಿದ್ರು ಮತ್ತೆ ಬೇರೆ ಯಾರಿಗೂ ಕೂಡ ಏನಪ್ಪ ಅಂದ್ರೆ ಅವ್ರಲ್ಲಿ ಅವಕಾಶವನ್ನ ಕೊಟ್ಟಿದ್ದಲ್ಲ ಅಂದ್ರೆ ಏನಾದ್ರೂ ಪ್ರಾಫಿಟ್ ಬಂದ್ರೆ ಎಂಟೈರ್ ಅದ ಹೋಗ್ತಿತ್ತು ಅಂದ್ರೆ ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿಗೆ ಹೋಗ್ತಿತ್ತು ಅದಕ್ಕೋಸ್ಕರ ಬೇಕಾದಂತ ತಂತ್ರಗಾರಿಕೆನ ಅವರು ಮಾಡಿಕೊಂಡಿದ್ರು ಹಾಗಾದ್ರೆ ಭಾರತದಲ್ಲಿ ನೋಡ್ರಿ ಈ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಇದು ಡ್ರಗ್ ರೆಸಿಸ್ಟೆಂಟ್ ಟಿಬಿ ಗೆ ಔಷಧಿಗಳು ಅವೈಲೇಬಲ್ ಇದೆಯೋರಿ ಈಗ ಬೆಡಿಕು ಬಿಟ್ಟು ಅದರ ಡ್ರಗ್ ರೆಸಿಸ್ಟೆಂಟ್ ಔಷಧಿಗಳೇನಿದೆ ಎಸ್ಪೆಷಲಿ ಲೈನ್ಝಾಯ್ಡ್ ಈ ಲೈನ್ ಜಾಯ್ಡ್ ನೋಡ್ರಿ ಈ ಪ್ರೈಸಸ್ ಏನಿದೆ ಅಲ್ಲ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ತೊಂಬತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂದ್ರೆ ಈ ಲೈನ್ ಜಾಯ್ಡ್ ಯಾರು ಓನರ್ಶಿಪ್ ಅನ್ನ ಹೊಂದಿದ್ರಪ್ಪ ಅಂದ್ರೆ ಫೈಜರ್ ಅವರು ಓನರ್ಶಿಪ್ ಅನ್ನ ಹೊಂದಿದ್ರು ಈ ಓನರ್ಶಿಪ್ ಅಥವಾ ಈ ಪೇಟೆಂಟ್ ಏನಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಎಕ್ಸ್ಪೈರ್ ಆದ್ಮೇಲೆ ಜನರಿಕ್ ಮೆಡಿಸಿನ್ಸ್ ಬಂದು ಈ ಔಷಧಿಯ ರೇಟಿಗೆ ನೋಡ್ರಿ ತೊಂಬತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಹಾಗಾಗಿ ನ್ಯಾಷನಲ್ ಟಿಬಿ ಪ್ರೋಗ್ರಾಮ್ಸ್ ಏನಿದೆ ಕಾರ್ಯಕ್ರಮಗಳೇನಿದೆಯಲ್ಲ ಈ ಜೆನರಿಕ್ ಜನರಿಕ್ ಸಪ್ಲೈಗೋಸ್ಕರ ಅಂದ್ರೆ ಈಗ ಸ್ಥಳೀಯವಾಗಿ ಉತ್ಪಾದನೆಯನ್ನ ಮಾಡಿ ಅದನ್ನ ಭಾರತದ ಉತ್ಪಾದಕರಿಂದ ಉತ್ಪಾದನೆಯನ್ನ ಮಾಡಿ ಔಷಧಿಯ ಬೆಲೆಯನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾಕಂದ್ರೆ ನೋಡ್ರಿ ಭಾರತದಲ್ಲಿ ಏನಪ್ಪ ಅಂದ್ರೆ ಟಿಬಿ ಕೇಸಸ್ ಗಳು ಜಾಸ್ತಿ ಇರೋದ್ರಿಂದ ಇದನ್ನ ನಾವು ರಾಷ್ಟ್ರೀಯವಾಗಿ ಸಾರ್ವಜನಿಕ ಆರೋಗ್ಯದ ತುರ್ತು ಪರಿಸ್ಥಿತಿ ಅಂತ ಗುರುತಿಸಬೇಕು ಘೋಷಿಸಬೇಕಾಗಿರುವಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಜೆನರಿಕ್ ಮೆಡಿಸಿನ್ಸ್ ನಮಗೆ ತುಂಬಾ ಸಹಾಯವನ್ನ ಮಾಡುತ್ತವೆ ಭಾರತದಲ್ಲಿ ನೋಡ್ರಿ ಫ್ರೀ ಗ್ರಾಂಟ್ ಅಪೋಸಿಷನ್ ಅಂದ್ರೆ ಈಕೆ ಏನೀಗ ಪೇಟೆಂಟ್ ಎಕ್ಸ್ಟೆಂಡ್ ಮಾಡ ಅಂತ ಹೇಳಿ ಕೇಳಿದ್ರಲ್ಲ ಅದಕ್ಕೆ ಅಪೋಸಿಷನ್ ಮಾಡಿ ಏನಪ್ಪ ಅಂದ್ರೆ ಇಬ್ರು ಪೇಟೆಂಟ್ ಗುಪ್ಗಿನ ವಿರುದ್ಧವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು ಯಾರಂದ್ರೆ ನಂದಿತಾ ವೆಂಕಟೇಶನ್ ಅಂತ ಹೇಳಿ ಇವರು ಇಂಡಿಯಾದಿಂದ ಇನ್ನೊಬ್ರು ಏನಪ್ಪ ಅಂದ್ರೆ ಫೋಜೆಮಾ ಟೈಸಲ್ ಅಂತ ಹೇಳಿ ಇವರು ಸೌತ್ ಆಫ್ರಿಕಾದಿಂದ ಇಬ್ರು ಕೂಡ ನೋಡ್ರಿ ತುಂಬಾ ವಿಷಕಾರಿಯಾದಂತಹ ಟಿಬಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಔಷಧಿ ತೆಗೆದುಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ಅವರ ಒಂದು ಟಿಬಿ ರೋಗ ಏನಿದೆ ಅದರ ರೋಗವನ್ನ ಪರಿಣಾಮಕಾರಿಯಾಗಿ ಗುಣ ಮಾಡೋದಕ್ಕೆ ನೋಡ್ರಿ ಎರಡು ವರ್ಷಗಳ ಕಾಲ ಬೇಕಾಗುತ್ತೆ ಅದಾದ್ಮೇಲೆ ಎರಡು ವರ್ಷಗಳ ಕಾಲ ಆದ್ಮೇಲೂ ಕೂಡ ಏನಪ್ಪ ಅಂದ್ರೆ ಆ ಒಂದು ಔಷಧಿಯಿಂದ ಅವರಿಗೆ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ ಹಾಗಾಗಿ ನೋಡ್ರಿ ಎರಡು ಇಬ್ರು ಕೂಡ ಏನ್ ಮಾಡ್ತಾರೆ ಅಂದ್ರೆ ತಮ್ಗೇನ್ ಹಿಯರಿಂಗ್ ಕೆಪಾಸಿಟಿ ಇತ್ತು ಅದ್ರ ತಮ್ಗೇನ್ ಕಿವಿ ಕೇಳ್ತಿತ್ತಲ್ಲ ಕಿವಿ ಕೇಳದೇ ಕೇಳದೆ ನಿಂತು ಬಿಡುತ್ತೆ ಅಥವಾ ಅವ್ರ ಏನಾಗ್ತಾರಪ್ಪ ಅಂದ್ರೆ ಆಗ್ತಾರೆ ಹಾಗಾಗಿ ಇಲ್ಲಿ ಏನ್ ಮಾಡಿದಾರಂದ್ರೆ ಈ ವರ್ಲ್ಡ್ ಟಿಬಿ ಡೇ ದಿನ ನೋಡ್ರಿ ಇಂಡಿಯನ್ ಪೇಟೆಂಟ್ ಆಫೀಸ್ ಏನಿತ್ತಲ್ಲ ಇವರಿಬ್ಬರ ಒಂದು ಮನವಿಯನ್ನು ಸ್ವೀಕರಿಸಿ ಏನ್ ಮಾಡಿದೆ ಅಂದ್ರೆ ಯು ಎಸ್ ಇನ್ ಜಾನ್ಸನ್ ಅಂಡ್ ಜಾನ್ಸನ್ ಕಾರ್ಪೊರೇಷನ್ಸ್ ಏನ್ ಹಾಕಿತ್ತು ಸೆಕೆಂಡ್ ಪೇಟೆಂಟ್ ಗೋಸ್ಕರ ಏನ್ ಹಾಕಿತ್ತಲ್ಲ ಆ ಮೊನೋಪಾಲಿಯನ್ ಅವರು ತೆಗೆದು ಹಾಕಿದ್ದಾರೆ ಯಾಕಂದ್ರೆ ನೋಡ್ರಿ ಇವರಿಬ್ರು ಕೂಡ ಏನಪ್ಪ ಅಂದ್ರೆ ವಿಶಕಾರಿಯಾದಂತಹ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಔಷಧಿ ತೆಗೆದುಕೊಳ್ಳೋದ್ರಿಂದ ನೋಡ್ರಿ ಅವ್ರಿಗೆ ಎರಡು ವರ್ಷ ಔಷಧಿಯನ್ನು ತೆಗೆದುಕೊಳ್ಬೇಕಾಯ್ತು ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ಅಂಗಾಂಗದಲ್ಲಿ ಕೊರತೆಗಳಾಯಿತು ಜೊತೆಗೆ ಅವರು ಕ್ಯೂಡ್ ಆಗಿದ್ರಿಂದ ಏನಂದ್ರೆ ಇಂಡಿಯನ್ ಪೇಟೆಂಟ್ ಆಫೀಸಿಗೆ ಏನ್ ಮಾಡಿದ್ರೆ ಇನ್ನು ನಾವು ನಿಮಗೆ ಎಕ್ಸ್ಟೆನ್ಶನ್ ಕೊಡಲ್ಲ ಯಾವುದಕ್ಕೆ ಬೆಡಿಕ್ಲಿನ್ ಡ್ರಗ್ ಏನಪ್ಪ ಅಂದ್ರೆ ಎಕ್ಸ್ಟೆನ್ಷನ್ ಅನ್ನ ಕೊಡಲ್ಲ ಅಂತ ಹೇಳಿ ಅವ್ರ ಏನ್ ಮಾಡಿದಾರೆ ಅಂದ್ರೆ ಅಮೆರಿಕದ ಕಾರ್ಪೊರೇಷನ್ ಜಾನ್ಸನ್ ಅಂಡ್ ಜಾನ್ಸನ್ ದರ್ಜೆ ಏನಿದೆ ಅರ್ಜಿ ಏನಿದೆ ಅದನ್ನ ತಿರಸ್ಕಾರ ಮಾಡಿದೆ ಹಾಗಾಗಿ ನೋಡ್ರಿ ಇನ್ಮೇಲೆ ಏನ್ ಮಾಡ್ಬೋದಪ್ಪ ಅಂದ್ರೆ ಭಾರತದ ಏನಿದೆಯಲ್ಲ ಈ ಉತ್ಪಾದಕರ ಏನ್ ಮಾಡ್ಬೋದಪ್ಪ ಅಂದ್ರೆ ಈ ಔಷಧಿಯನ್ನು ಏನ್ ಮಾಡಬಹುದು ಅಂದ್ರೆ ಜನರಿಕ್ ಸಪ್ಲೈ ಅಥವಾ ಜೆನರಿಕ್ ಹಾಕಿ ಮ್ಯಾನುಫ್ಯಾಕ್ಚರ್ ಅನ್ನು ಮಾಡಬಹುದು ಜೊತೆಗೆ ಏನಪ್ಪಾ ಅಂದ್ರೆ ಅಡಿಕ್ಯ ಕ್ವಾಂಟಿಟಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಮಾರುಕಟ್ಟೆಗೆ ರಿಲೀಸ್ ಮಾಡಬಹುದು ಹಾಗಾಗಿ ನೋಡ್ರಿ ಇನ್ ಮುಂದೆ ಏನಪ್ಪ ಅಂದ್ರೆ ಭಾರತದಲ್ಲಿ ಯಾವುದೇ ತರನಂತ ಟಿ ಬಿ ರೋಗಗಳು ಬಂದ್ರು ಕೂಡ ಏನಪ್ಪ ಅಂದ್ರೆ ಟಿಬಿಗೆ ರೋಗಕ್ಕೆ ಅವಶ್ಯಕತೆ ಆದಂತಹ ಬೆಡಿಕ್ಲಿನ್ ಔಷಧಿಯ ಜನರಿಕ್ ಔಷಧಿ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಆ ಒಂದು ಮೆಡಿಕಲ್ ಶಾಪ್ ಅಲ್ಲಿ ಈಸಿಯಾಗಿ ಮತ್ತೆ ಕೈಗಟ್ಟಕೋ ದರದಲ್ಲಿ ಸಿಗುತ್ತೆ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ ವಾಟ್ ಆಸ್ ವಾಟ್ ಆಸ್ ಟು ಬಿ ಡನ್ ಟು ಗೆಟ್ ಅ ಜೀರೋ ಹಂಗರ್ ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನಮ್ಗೆ ಏನಪ್ಪ ಅಂದ್ರೆ ಜೀರೋ ಹಂಗರ್ ಅಂದ್ರೆ ಹಸಿವು ಮುಕ್ತ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಕ್ವಶನ್ ಮಾಡ್ತಾರೆ ವೈ ಇಸ್ ದ ಲೆವೆಲ್ ಆಫ್ ಅಂಡರ್ ನರಿಶ್ಮೆಂಟ್ ಇಸ್ ಹೈ ಅಂದ್ರೆ ಯಾಕೆ ನೋಡ್ರಿ ನಮ್ಮಲ್ಲಿ ಏನಪ್ಪ ಅಂದ್ರೆ ಅಪೋಷಕಾಂಶತೆ ಜಾಸ್ತಿ ಇದೆ ವಾಟ್ ಈಸ್ ದ ಎಕ್ಸ್ಟೆಂಟ್ ಆಫ್ ಕಾಸ್ಟ್ ಇನ್ಕ್ರೀಸ್ ಫಾರ್ ಹೆಲ್ತಿ ಡಯೆಟ್ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಹಣ ಜಾಸ್ತಿ ಆಗಿದೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ನಾವೊಂದು ಆರೋಗ್ಯಕರವಾದಂತಹ ಒಂದು ಊಟವನ್ನ ಮಾಡ್ಬೇಕಾದ್ರೆ ಎಷ್ಟು ಹಣ ಈಗ ಜಾಸ್ತಿ ಆಗಿದೆ ಎಷ್ಟು ಅಮೌಂಟ್ ಜಾಸ್ತಿ ಆಗಿದೆ ವೇರ್ ಈಸ್ ದ ಫುಡ್ ಇನ್ಸೆಕ್ಯೂರಿಟಿ ಬೀಂಗ್ ಫೆಲ್ಟ್ ಮೋರ್ ಅಂದ್ರೆ ಎಲ್ಲಿ ನೋಡ್ರಿ ಆಹಾರದ ಅಭದ್ರತೆ ಜಾಸ್ತಿ ಕಾಡ್ತಾ ಇದೆ ವಾಟ್ ಆರ್ ದ ಸಮ್ ವಾಟ್ ಆರ್ ದ ಸಮ್ ಆಫ್ ದ ಸಜೆಷನ್ ಆಫರ್ಡ್ ಬೈ ದ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಜಿ ಆರ್ ಎಫ್ ಸಿ ಅಂತ ಹೇಳಿ ಒಂದು ಏನು ವರದಿ ಬಂದಿತ್ತಲ್ಲ ಈ ವರದಿ ಪ್ರಕಾರ ಏನಪ್ಪ ಅಂದ್ರೆ ಏನು ಕೆಲವೊಂದಿಷ್ಟು ಸಜೆಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಅದರ ಸಜೆಷನ್ ಗಳನ್ನ ತೆಗೆದುಕೊಂಡ್ರೆ ನಾವೇನಪ್ಪ ಅಂದ್ರೆ ಜೀರೋ ಹಂಗರ್ ಸಾಧಿಸ್ಕೆ ಸಾಧ್ಯ ಆಗುತ್ತೆ ಹಸಿವು ಮುಕ್ತರನ್ನಾಗಿ ಮಾಡೋದಕ್ಕೆ ನಾವಿಲ್ಲಿ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಈಗ ನೋಡ್ರಿ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ ಅಂತ ಬಂದಿದೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನಪ್ಪ ಅಂದ್ರೆ ವರದಿಯನ್ನ ಮಾಡಿದ್ದಾರೆ ಈ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಆರ್ನೂರ ತೊಂಬತ್ತೊಂದು ಮಿಲಿನ್ ಇಂದ ಏನಪ್ಪ ಅಂದ್ರೆ ಎಂಟುನೂರ ಎಂಬತ್ ಮೂರು ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ ಏನ್ ನೋಡ್ರಿ ಅರವತ್ತೊಂಬತ್ತು ಕೋಟಿಯಿಂದ ಏನಪ್ಪ ಅಂದ್ರೆ ಎಪ್ಪತ್ತೆಂಟು ಕೋಟಿ ಜನ ಏನಪ್ಪ ಅಂದ್ರೆ ಇನ್ನೂ ಕೂಡ ಹಸಿವಿನಿಂದ ಬಳಲ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಅವರು ಹಸಿವಿನಿಂದ ಬಳಲ್ತಾ ಇದ್ದಾರೆ ಎಷ್ಟಂದ್ರೆ ಅರವತ್ತೊಂಬತ್ತರಿಂದ ಎಪ್ಪತ್ತೆಂಟು ಕೋಟಿ ಜನ ಏನಪ್ಪ ಅಂದ್ರೆ ಇನ್ನೂ ಕೂಡ ಹಸಿವಿನಿಂದ ಅವರು ಬಳಲ್ತಾ ಇದ್ದಾರೆ ನೋಟ್ರಿ ಎರಡು ಪ್ಯಾಂಡಮಿಕ್ ರೆಕಾರ್ಡ್ ಏನಿದೆ ಅಥವಾ ಎರಡು ಪ್ಯಾಂಡಮಿಕ್ ವರ್ಷಗಳೇನಿದೆ ಕೋವಿಡ್ ನೈನ್ಟೀನ್ ಕೊರೋನಾ ರೋಗ ಬಂದ ವರ್ಷಗಳಲ್ಲಿ ಏನಪ್ಪ ಅಂದ್ರೆ ಆಹಾರದ ಭದ್ರತೆ ಅಷ್ಟು ಜಾಸ್ತಿ ಆಗ್ಲಿಲ್ಲ ಆದ್ರೆ ನೋಡ್ರಿ ನಾವು ಡಾಟಾವನ್ನ ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತು ಡಾಟಾನ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಾಟಾವನ್ನ ನೋಡಿದಾಗ ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಕ್ಕಿಂತ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಹಾರದ ಅಭದ್ರತೆ ಡಾಟಾ ಏನಂದ್ರೆ ಜಾಸ್ತಿ ಆಗಿದೆ ಅಂದ್ರೆ ಹೆಚ್ಚಿನ ಜನರಿಗೆ ಇಲ್ಲಿ ಆಹಾರದ ಅಭದ್ರತೆ ಕಾಡಿದೆ ಈ ವರ್ಷ ನೋಡ್ರಿ ಕೆಲವೊಂದಿಷ್ಟು ಚೇಂಜಸ್ ಆಗಿದೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅಸೆಸ್ಮೆಂಟ್ ಮಾಡ್ಬೇಕಾದ್ರ ಅವ್ರು ನೋಡ್ರಿ ಈ ಒಂದು ಪ್ಯಾಂಡಮಿಕ್ ಅಂದ್ರೆ ಕೊರೋನಾ ರೋಗ ಬಂದಿದ್ದಲ್ಲ ಅದನ್ನು ತೆಗೆದುಕೊಂಡಿದ್ದಾರೆ ಜೊತೆಗೆ ಏನಪ್ಪ ಅಂದ್ರೆ ಈಗಿರುವಂತ ಆರ್ಥಿಕ ಕುಸಿತ ಏನಿದೆಯಲ್ಲ ಅದನ್ನು ಕೂಡ ತೆಗೆದುಕೊಂಡಿದ್ದಾರೆ ಗಣನೆಗೆ ಅದಾದ್ಮೇಲೆ ನೋಡ್ರಿ ರಷ್ಯಾ ಯುಕ್ರೇನ್ ಯುದ್ಧ ಏನಾಗ್ತಿದೆಯಲ್ಲ ಅದನ್ನು ಕೂಡ ಗಣನೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ನೋಡ್ರಿ ರಷ್ಯಾ ಯುಕ್ರೇನ್ ಯುದ್ಧ ಆಗ್ತಿರೋದ್ರಿಂದ ಏನಪ್ಪ ಅಂದ್ರೆ ಆಹಾರದ ಬೆಲೆಗಳೇನಿದೆಯಲ್ಲ ಅವು ಗಗನಕ್ಕೆ ಸೊ ನಿಮಗೆ ಗೊತ್ತು ಕಳೆದ ವರ್ಷ ಏನಪ್ಪ ಅಂದ್ರೆ ಎಡಿಬೋಲ್ ಆಯಿಲ್ ಏನಿದೆ ಅಂದ್ರೆ ನಾವೇನು ಅಡುಗೆ ಪದಾರ್ಥಕ್ಕೆ ಬಳಸುವಂತ ಎಣ್ಣೆ ಇದೆಯಲ್ಲ ಅದನ್ನ ಒಂದು ಲೀಟರ್ಗೆ ಏನಾಗಿತ್ತಪ್ಪ ಅಂದ್ರೆ ಎರಡ್ನೂರು ಎರಡ್ನೂರ ಇಪ್ಪತ್ತು ರೂಪಾಯಿಗೆ ಏರಿಕೆ ಆಗಿತ್ತು ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ನಮಗೆ ಬೇಕಾದಂತ ಸೂರ್ಯಕಾಂತಿ ಎಣ್ಣೆ ಜಾಸ್ತಿ ಎಲ್ಲಿಂದ ಬರ್ತಿತ್ತಪ್ಪ ಅಂದ್ರೆ ಯುಕ್ರೇನ್ ಅರ್ಜೆಂಟೈನಾದಿಂದ ಬರ್ತಿತ್ತು ಜೊತೆಗೆ ಏನಪ್ಪ ಅಂದ್ರೆ ಇಂಡೋನೇಷ್ಯಾದಿಂದ ಏನು ಫಾರ್ಮ್ ಆಯಿಲ್ ತರಿಸ್ಕೊತಿದ್ವಲ್ಲ ಅಲ್ಲ ಅಲ್ಲಿ ಕ್ರೈಸಿಸ್ ಆಗಿರೋದ್ರಿಂದ ಏನಾಗಿತ್ತಂದ್ರೆ ಈ ಒಂದು ಎಣ್ಣೆಯ ಬೆಲೆ ಜಾಸ್ತಿ ಆಗಿತ್ತು ಅದೇ ನೋಡ್ರಿ ಕೃಷಿಗೆ ಬೇಕಾದಂತ ಇನ್ಪುಟ್ಸ್ ಕೂಡ ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಒಂದು ಜಿಆರ್ ಎಫ್ ಸಿ ರಿಪೋರ್ಟ್ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ ಏನಿದೆಯಲ್ಲ ಇದನ್ನ ಯಾರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಫುಡ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ನೆಟ್ವರ್ಕ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಇದಕ್ಕೆ ನೋಡ್ರಿ ಯಾರು ಸಪೋರ್ಟ್ ಮಾಡಿದಾರೆ ಅಂದ್ರೆ ಗ್ಲೋಬಲ್ ನೆಟ್ವರ್ಕ್ ಅಗೇನ್ ಫುಡ್ ಕ್ರೈಸಿಸ್ ಅವರು ಇದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಹದಿನಾರು ಪಾರ್ಟ್ನರ್ಸ್ ಕೂಡ ಇದರಲ್ಲಿ ಒಂದು ಸಹಮತವನ್ನು ಕೊಟ್ಟು ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ ಅಂದರೆ ಜಾಗತಿಕವಾಗಿ ಏನು ಫುಡ್ ಇನ್ಸೆಕ್ಯೂರಿಟೀಸ್ ಇದೆ ಅಂದ್ರೆ ನೋಡಿರಿ ಆಹಾರದ ಅಭದ್ರತೆ ಬೇರೆ ಬೇರೆ ದೇಶಗಳಲ್ಲಿ ಏನಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಹಾಗಾದ್ರೆ ಈ ರಿಪೋರ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂದರೆ ಗ್ಲೋಬಲ್ ಸೆಕ್ಯೂರಿಟಿ ಇನ್ಫರ್ಮೇಶನ್ ನೆಟ್ವರ್ಕ್ ಅದರ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಆರ್ಗನೈಜೇಷನ್ ಅವರು ಸಪೋರ್ಟ್ ಮಾಡಿ ಹದಿನಾರು ಆರ್ಗನೈಸೇಷನ್ ಸಹಕಾರದಲ್ಲಿ ಏನಪ್ಪ ಅಂದರೆ ಈ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಹಾಗಾದ್ರೆ ಆಹಾರದ ಭದ್ರತೆ ಅಂದ್ರೆ ಏನು ನಿಮಗೆ ಆಹಾರದ ಭದ್ರತೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡ್ರಿ ಆಹಾರದ ಭದ್ರತೆ ಅನ್ನೋದನ್ನ ಡಿಫೈನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಫುಡ್ ಸಮಿಟ್ ಏನಾಗಿತ್ತು ವಿಶ್ವ ಆಹಾರ ಸಮ್ಮೇಳನ ಹತ್ತೊಂಬತ್ ನೂರ ತೊಂಬತ್ತಾರಲ್ಲಿ ಏನಾಗಿತ್ತಲ್ಲ ಅದ್ರ ಪ್ರಕಾರ ಇವರು ಡಿಫೈನ್ ಮಾಡ್ತಾರೆ ನೋಡ್ರಿ ವಿಶ್ವ ಆಹಾರ ಸಮ್ಮೇಳನ ಪ್ರಕಾರ ಏನಪ್ಪ ಅಂದ್ರೆ ಎಲ್ಲಾ ಜನರಿಗೂ ಎಲ್ಲಾ ಸಮಯದಲ್ಲಿ ನೋಡ್ರಿ ದೈಹಿಕವಾಗಿ ಮತ್ತೆ ಆರ್ಥಿಕವಾಗಿ ಆಕ್ಸೆಸ್ ಇರ್ಬೇಕು ಯಾವುದಕ್ಕೋಸ್ಕರಪ್ಪ ಅಂದ್ರೆ ಅವ್ರಿಗೆ ಸಫಿಶಿಯಂಟ್ ಆಗಿ ಅಂದ್ರೆ ಹೊಟ್ಟೆ ತುಂಬುವಷ್ಟು ಮತ್ತೆ ತುಂಬಾ ಸುರಕ್ಷಿತವಾದಂತ ಮತ್ತೆ ತುಂಬಾ ಪೋಷಕಾಂಶಗಳು ಭರಿತವಾದಂತ ಆಹಾರ ಸಿಗಬೇಕು ಆಹಾರದಿಂದ ನೋಡ್ರಿ ಅವ್ರಿಗೇನು ಡಯಟರಿ ನೀಡ್ಸ್ ಇದೆ ಅಂದ್ರೆ ಅವರ ದಿನನಿತ್ಯದ ಕೆಲಸಕ್ಕಾಗಲಿ ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೆ ಯಾವ ತರನದ ಆಹಾರದ ಶೈಲಿ ಬೇಕು ಈಗ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆಹಾರದಲ್ಲಿ ವಿವಿಧತೆಗಳನ್ನ ವೈವಿಧ್ಯತೆಗಳನ್ನ ಹುಡುಕ್ತಾರೆ ಆ ವೈವಿಧ್ಯತೆಯನ್ನು ಕೂಡ ಪ್ರಿಫರೆನ್ಸ್ ಮಾಡಬೇಕು ಇದರಿಂದ ಏನಾಗಬೇಕಪ್ಪ ಅಂದ್ರೆ ಅವ್ರು ತುಂಬಾ ಆಕ್ಟಿವ್ ಆಗಿರ್ಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಹೆಲ್ತಿ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂದ್ರೆ ಇಲ್ಲಿ ಏನ್ ಅಂದ್ರೆ ಎಲ್ಲಾ ಜನರು ಎಲ್ಲಾ ಸಮಯಕ್ಕೂ ಕೂಡ ಅಂದ್ರೆ ಅವರ ದೈಹಿಕವಾಗಿ ಆರ್ಥಿಕವಾಗಿ ಅವ್ರ ಏನಪ್ಪಾ ಅಂದ್ರೆ ಸಶಕ್ತರಾಗಿರ್ಬೇಕು ಯಾವುದಕ್ಕೋಸ್ಕರಪ್ಪ ಅಂದ್ರೆ ತುಂಬಾ ಸಫಿಶಿಯಂಟ್ ಆಗಿ ಅಂದ್ರೆ ಎಲ್ಲರಿಗೂ ಎಲ್ಲರಿಗೂ ಆಗುವಂತ ಸಾಕಾಗುವಂತ ಮತ್ತೆ ಏನಪ್ಪ ಅಂದ್ರೆ ಸುರಕ್ಷಿತ ಸುರಕ್ಷಿತವಾಗಿರುವಂತ ಪೋಷಕಾಂಶ ವರದಿತವಾದಂತಹ ಆಹಾರ ಸಿಗಬೇಕು ಇದರಿಂದ ಅವರ ದಿನನಿತ್ಯದ ಕಾರ್ಯಗಳಿರ್ಬೋದು ಜೊತೆಗೆ ಅವರಿಗೇನು ಆಹಾರದ ವೈವಿಧ್ಯತೆಗಳು ಬೇಕಲ್ಲ ಆ ವೈವಿಧ್ಯತೆಗಳನ್ನ ಒದಗಿಸಿದರ ಜೊತೆಗೆ ನೋಡ್ರಿ ಅವರು ತುಂಬಾ ಆಕ್ಟಿವ್ ಆದಂತ ಮತ್ತೆ ಏನಪ್ಪಾಂದ್ರೆ ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡಬೇಕು ಆರೋಗ್ಯಕರವಾದಂತ ಜೀವನ ಶೈಲಿಯನ್ನು ಅವರು ಲೀಡ್ ಮಾಡಬೇಕು ನೋಡ್ರಿ ಈ ಒಂದು ಮಾಡ್ರೇಟ್ ಟು ಸಿವಿಯರ್ ಫುಡ್ಸ್ ಇನ್ಸೆಕ್ಯೂರಿಟಿ ಏನಿದೆ ಅಂದ್ರೆ ನೋಡ್ರಿ ಮಧ್ಯಮದಿಂದ ಏನಪ್ಪ ಅಂದ್ರೆ ಅತಿ ಅತ್ಯಂತ ಕನಿಷ್ಠ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಅತಿ ಅಂತ ಏನ್ ಕರಿತೀವಲ್ಲ ಅಂತ ಆಹಾರದ ಭದ್ರತೆ ಏನ್ ಕನ್ಸಿಡರ್ ಮಾಡ್ತೀವಲ್ಲ ಅದನ್ನ ಯಾವ್ದ್ರ ಮೇಲೆ ಮೆಜರ್ ಮಾಡ್ತಾರಪ್ಪ ಅಂದ್ರೆ ಫುಡ್ ಸೆಕ್ಯೂರಿಟಿ ಫುಡ್ ಇನ್ಸೆಕ್ಯೂರಿಟಿ ಎಕ್ಸ್ಪೀರಿಯೆನ್ಸ್ ಇದನ್ನ ಏನಪ್ಪ ಅಂದ್ರೆ ವರದಿ ಮಾಡ್ತಾರೆ ಸೊ ನಾವು ಅಂತ ಕರಿತೀವಿ ಈಗ ಏನಾದ್ರು ಮಧ್ಯಮ ಹಂತದಲ್ಲಿ ಫುಡ್ ಇನ್ಸೆಕ್ಯೂರಿಟಿ ಇದೆ ಮತ್ತೆ ಅತಿ ಅತಿರೇಕವಾದಂತಹ ಆಹಾರದ ಅಭದ್ರತೆ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂದ್ರೆ ಫುಡ್ ಇನ್ಸೆಕ್ಯೂರಿಟಿ ಎಕ್ಸ್ಪೀರಿಯನ್ಸ್ ಮೇಲೆ ನಾವಿಲ್ಲಿ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಅನ್ನ ಮಾಡ್ತೀವಿ ಹಾಗಾದ್ರೆ ಈ ವರದಿಯಲ್ಲಿ ಏನೇನು ಹೇಳಿದಾರೆ ಅಂದ್ರೆ ನೋಡ್ರಿ ಈ ಜಾಗತಿಕ ವರದಿ ಏನಿದೆಯಲ್ಲ ಇವರೊಂದು ನೋಡ್ರಿ ಕ್ವಾಲಿಫೈಡ್ ಅಜರ್ಷನ್ ಅನ್ನ ಮಾಡ್ತಾರೆ ಏನ್ ಕ್ವಾಲಿಫೈಡ್ ಅಜರ್ಷನ್ ಅಪ್ಪ ಅಂದ್ರೆ ನೋಡ್ರಿ ಇವ್ರ ಪ್ರಕಾರ ಏನಪ್ಪ ಅಂದ್ರೆ ಹಸಿವು ಅನ್ನೋದು ಏನಪ್ಪ ಅಂದ್ರೆ ಈ ಯಾವ್ದೇ ತರನಾಗಿ ಈಗ ಏನಪ್ಪ ಅಂದ್ರೆ ಅಲಾರಾಮ್ ಪಾತಲ್ಲಿಲ್ಲ ಅಂದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕಂತ ಏನ್ ಹೇಳ್ತೀವಲ್ಲ ಅಷ್ಟು ಎಚ್ಚರಿಕೆಯಿಂದ ಇರುವ ಇರುವಷ್ಟು ಏನಪ್ಪ ಅಂದ್ರೆ ಅಪ್ವೋಡ್ ಪಾತಲ್ಲಿಲ್ಲ ಅಂದ್ರೆ ಈಗ ನೋಡ್ರಿ ಹಸಿವು ಜಾಸ್ತಿ ಆಗ್ತಾ ಇಲ್ಲ ಬದಲಾಗಿ ಏನಪ್ಪ ಅಂದ್ರೆ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಕಿಂತ ಅಂದ್ರೆ ನಾವೇನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೆಂಟನ್ನ ತೆಗೆದುಕೊಂಡ್ರೆ ಅಲ್ಲಿಗಿಂತನೂ ಕೂಡ ಜಾಸ್ತಿ ಇದೆ ಅಂದ್ರೆ ಹಸಿವಣ್ಣದ ಏನಪ್ಪ ಅಂದ್ರೆ ಜಾಗತಿಕವಾಗಿ ಎಚ್ಚರಿಕೆ ಆಗಿರಬೇಕಂತ ಒಂದು ಹೆಜ್ಜೆ ಆಗಿಲ್ಲ ಬದಲಾಗಿ ಇಲ್ಲಿ ಹಸಿವಿನಿಂದ ಬಳಲುತ್ತಿರೋರ ಸಂಖ್ಯೆ ಏನಪ್ಪ ಅಂದ್ರೆ ಪ್ರೀ ಕೋವಿಡ್ ನೈನ್ಟೀನ್ ಕನ್ಸಿಡರ್ ಮಾಡಿದ್ರೆ ಅಂದ್ರೆ ಕೊರೋನಾ ಬರೋದಕ್ಕಿಂತ ಮುಂಚೆ ಕನ್ಸಿಡರ್ ಮಾಡಿದ್ರೆ ಇನ್ನೂ ಕೂಡ ಜಾಸ್ತಿ ಆಗಿದ್ದಾರೆ ಹಾಗಾಗಿ ನೋಡ್ರಿ ಈಗ ಜಗತ್ತೇನಪ್ಪ ಅಂದ್ರೆ ಒಂದು ಗುರಿಯನ್ನು ಹಾಕೊಂಡಿದ್ರು ಸುಸ್ಥಿರ ಅಭಿವೃದ್ಧಿ ಗುರಿ ಎರಡರಲ್ಲಿ ಏನಪ್ಪ ಅಂದ್ರೆ ಜೀರೋ ಹಂಗಾರ್ ಅಥವಾ ಹಸಿವು ಮುಕ್ತರನ್ನಾಗಿ ಮಾಡ್ಬೇಕಂತ ಹೇಳಿ ಎರಡ್ ಸಾವಿರದ ಮೂವತ್ತಕ್ಕೆ ಏನ್ ಗುರಿ ಹಾಕಿದ್ರಲ್ಲ ಆ ಗುರಿಯನ್ನ ಅಚೀವ್ ಮಾಡೋದ್ರಲ್ಲಿ ಏನಪ್ಪ ಅಂದ್ರೆ ತುಂಬಾ ಹಿಂದೆ ಇದೆ ಆ ಗುರಿಯನ್ನ ಅಚೀವ್ ಮಾಡೋದಕ್ಕೆ ಅವ್ರ ಕೈಲಿಂದ ಆಗ್ತಾ ಇಲ್ಲ ದೇ ಆರ್ ಅವೇ ಫ್ರಮ್ ದ ಟ್ರ್ಯಾಕ್ ಅಂದ್ರೆ ಅದನ್ನ ಅಚೀವ್ ಮಾಡೋದಕ್ಕೆ ಇನ್ನೂ ಕೆಲವೊಂದಿಷ್ಟು ಸಮಯಗಳು ಅವರಿಗೆ ಬೇಕಾಗುತ್ತೆ ಆಮೇಲೆ ನೋಡ್ರಿ ಅವ್ರೇನಂದ್ರೆ ಈ ಒಂದು ಜಾಗತಿಕವಾಗಿ ಈ ಒಂದು ಹಸಿವನ್ನ ನೋಡ್ಬೇಕಾರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಪಾಯಿಂಟ್ಸ್ ಅನ್ನ ಮಾಡಿದ್ದಾರೆ ಈ ಪಾಯಿಂಟ್ಸ್ ಅಲ್ಲಿ ಅವ್ರ ಏನ್ ಹೇಳ್ತಿದಾರೆ ಅಂದ್ರೆ ಈ ಹಸಿವು ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪಾಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ಅವ್ರ ಏನ್ ಹೇಳ್ತಿದ್ರಂದ್ರೆ ಹಸಿವು ಇರಬಹುದು ಆಹಾರದ ಅಭದ್ರತೆ ಮುಖ್ಯ ಅಭದ್ರತೆ ಜಾಸ್ತಿ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅರ್ಬನೈಜೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಅಂದ್ರೆ ಶಹರ ಪಟ್ಟಣದಲ್ಲಿ ಜನರು ವಾಸ ಮಾಡ್ತಿರೋದ್ರಿಂದ ಜಾಸ್ತಿ ಆಗ್ತಿರೋದ್ರಿಂದ ಇದರಿಂದ ಏನಾಗ್ತಿದೆ ಅಂದ್ರೆ ನಮ್ಮ ಆಹಾರದ ಭದ್ರತೆ ಮೇಲೆ ಹೆಚ್ಚಿನ ಎಫೆಕ್ಟ್ ಅನ್ನ ಬಿರ್ತಾ ಇದೆ ಅಂದ್ರೆ ನೋಡ್ರಿ ಬಹಳಷ್ಟು ಜನ ಏನಪ್ಪ ಅಂದ್ರೆ ಕೃಷಿಯನ್ನ ಬಿಟ್ಟು ಕೃಷಿಯೇತರ ಚಟುವಟಿಕೆಗಳಿಗೆ ಹೋಗೋದ್ರಿಂದ ಕೃಷಿ ಭೂಮಿಯಲ್ಲಿ ಬೆಳೆ ಬೆಳೆಯವರೇ ಕಮ್ಮಿ ಆಗಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಆಹಾರದ ಅಭದ್ರತೆ ಜಾಸ್ತಿ ಆಗ್ತಿದೆ ಈ ಫುಡ್ ಇನ್ಸೆಕ್ಯೂರಿಟಿ ಎಕ್ಸ್ಪೀರಿಯನ್ಸ್ ಸ್ಕೇಲ್ ಪ್ರಕಾರ ನೋಡ್ರಿ ಈ ವರದಿ ಪ್ರಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನ ಅಭಿವೃದ್ಧಿ ಆಗಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಆಹಾರದ ಅಭದ್ರತೆಯನ್ನ ತೆಗೆದುಕೊಂಡ್ರೆ ಅದು ಜಾಗತಿಕವಾಗಿ ಅದೇ ಮಟ್ಟದಲ್ಲಿದೆ ಇದೆ ಅಲ್ಲಿ ಯಾವುದೇ ತರನ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಕಂಪೇರ್ ಮಾಡಿದ್ರೆ ನಾವು ಎರಡ್ ಸಾವಿರದ ಅಭಿವೃದ್ಧಿ ಆಗಿ ಆಹಾರದ ಅಭದ್ರತೆ ಕಮ್ಮಿ ಮಾಡಿದೀವಿ ನಂಗೆಲ್ಲ ಅದು ಅದೇ ಸಮಯದಲ್ಲಿ ಇದೆ ಆದ್ರೆ ನಾವು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತು ಕಂಪಾರಿಸನ್ ಮಾಡಿದ್ರೆ ನೋಡ್ರಿ ಜಾಗತಿಕವಾಗಿ ಏನಪ್ಪ ಅಂದ್ರೆ ಮಧ್ಯಮ ಮತ್ತೆ ಸಿವಿಯರ್ ಅಂದ್ರೆ ಮಧ್ಯಮವಾಗಿ ಮತ್ತೆ ಅತಿರೇಕವಾಗಿ ಆಹಾರದ ಅಭದ್ರತೆ ಏನಿದೆ ಅಲ್ಲ ಅದು ಎರಡನೇ ವರ್ಷನೂ ಕೂಡ ಅಂದ್ರೆ ಸತತವಾಗಿ ಎರಡನೇ ವರ್ಷನೂ ಕೂಡ ಏನಪ್ಪ ಅಂದ್ರೆ ಅದೇ ಪರಿಸ್ಥಿತಿಯಲ್ಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಎಸ್ಪೆಷಲಿ ನಾವೇನಪ್ಪ ಅಂದ್ರೆ ಪ್ರೀ ಪ್ಯಾಂಡಮಿಕ್ ಅಂದ್ರೆ ನೋಡ್ರಿ ಎರಡ್ ಸಾವಿರದ ಮುಂಚೆ ಕೊರೋನಾ ಬರೋದಕ್ಕಿಂತ ಮುಂಚಿನ ಲೆವೆಲ್ ಅನ್ನು ಕನ್ಸಿಡರ್ ಮಾಡಿದ್ರೆ ಅದಿನ್ನೂ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಎರಡ್ ಸಾವಿರದ ನೋಡ್ರಿ ಟೂ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಅಂದರೆ ಎರಡು ನಲವತ್ತು ಕೋಟಿ ಜನರಿಗೆ ಏನಪ್ಪ ಅಂದ್ರೆ ಈ ಒಂದು ಕರೆಕ್ಟ್ ಆದಂತಹ ಆಕ್ಸೆಸ್ ಇರಲಿಲ್ಲ ಎಸ್ಪೆಷಲಿ ಏನಪ್ಪ ಅಂದ್ರೆ ಏನು ಬೇಕಾದಂತ ಸಾಕಾಗುವಷ್ಟು ಆಹಾರ ಏನು ಸಿಗಬೇಕಿತ್ತಲ್ಲ ಆ ಸಾಕಾಗುವ ಪ್ರಮಾಣದಷ್ಟು ಆಹಾರ ಅವರಿಗೆ ಸಿಗಲಿಲ್ಲ ಇದನ್ನು ನಾವು ಎರಡು ಸಾವಿರದ ಲೆವೆಲ್ ಕಂಪಾರಿಸನ್ ಮಾಡಿದ್ರೆ ನೋಡ್ರಿ ಮುನ್ನೂರ ಮೂವತ್ತೊಂಬತ್ತೊಂದು ಮಿಲಿಯನ್ ಅಥವಾ ಮೂವತ್ತೊಂಬತ್ತು ಕೋಟಿ ಜನ ಇಲ್ಲೇನಾಗಿದ್ದಾರೆ ಅಂದ್ರೆ ಜಾಸ್ತಿ ಆಗಿದ್ದಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ನೂರು ಕೋಟಿ ಜನರು ಆಹಾರದ ಅಭದ್ರತೆಯಿಂದ ಅಥವಾ ಏನಪ್ಪಾ ಅಂದ್ರೆ ಅವರಿಗೆ ಸರಿಯಾದ ಸಾಕಾಗುವಷ್ಟು ಪ್ರಮಾಣದಲ್ಲಿ ಆಹಾರ ಸಿಕ್ತಿರ್ಲಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಡ್ರಿ ಅದು ಎರಡ್ ನಲ್ವತ್ತು ಕೋಟಿ ಅಂದ್ರೆ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ಇದಾದ್ಮೇಲೆ ನೋಡ್ರಿ ಜಾಗತಿಕವಾದ ಹಸಿವನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಇನ್ನೂ ಒಂದು ಮೆಟ್ರಿಕ್ ಅಥವಾ ಇನ್ನೊಂದು ಮೆಜರ್ಮೆಂಟ್ ಇಂದ ಮಾಡ್ತೀವಿ ಅದು ಅಂಡರ್ ನರಿಶ್ಮೆಂಟ್ ಅಥವಾ ಅಪೋಷಕಾಂಶತೆ ಅಂತ ಕರಿತೀವಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಏನು ಪೋಷಕಾಂಶಗಳು ಸಿಗಬೇಕಲ್ಲ ಅದಕ್ಕಿಂತ ಕಡಿಮೆ ಪೋಷಕಾಂಶಗಳು ಸಿಕ್ಕರೆ ಅಂಡರ್ ನರಿಶ್ಮೆಂಟ್ ಅಂತ ಕರಿತೀವಿ ಇದು ಕೂಡ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಚೇಂಜ್ ಇಲ್ಲ ಅದೇ ಪರಿಸ್ಥಿತಿಯಲ್ಲಿ ಅಂತ ಹೇಳ್ತಿದ್ದಾರೆ ಆದ್ರೆ ಪ್ರೀ ಕೋವಿಡ್ ನೈನ್ಟೀನ್ ಲೆವೆಲ್ಗೆ ನೋಡಿದ್ರೆ ಇದನ್ನು ಜಾಸ್ತಿ ಇದೆ ಸೊ ಕೊರೋನಾ ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಜಾಗತಿಕವಾಗಿ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಜನರಿಗೆ ಏನಂದ್ರೆ ಈ ಒಂದು ಅಂಡರ್ ನರಿಷ್ಮೆಂಟ್ ಇತ್ತು ಅಥವಾ ಅಪೋಷಕಾಂಶತೆ ಇತ್ತು ಈಗ ಅದೇನಾಗ್ ಸಾರಿ ಎರಡು ಹತ್ತೊಂಬತ್ತರಲ್ಲದೆ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಈಗ ಅದೇನಾಗಿದೆ ಅಂದ್ರೆ ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ಅಂದ್ರೆ ನೋಡ್ರಿ ಅಂಡರ್ ನರಿಷ್ಮೆಂಟ್ ಅನ್ನೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಅದೆಷ್ಟಾಗಿದೆ ಅದ್ರಿಂದ ಒಂಬತ್ತು ಪಾಯಿಂಟ್ ಎರಡು ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಎರಡು ಪರ್ಸೆಂಟೇಜ್ ಇಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಮಗೆ ನೋಡ್ರಿ ಈ ಸ್ಟಂಟಿಂಗ್ ಏನಿದೆ ಅಂದ್ರೆ ನೋಡ್ರಿ ಸ್ಟಂಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಮಕ್ಕಳು ಅವರ ಬೆಳವಣಿಗೆ ತಕ್ಕದಾದಂತಹ ಹೈಟ್ ಏನಿರಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಬ್ಬ ಐದು ವರ್ಷದ ಇದ್ದರೆ ಅವನ ಬೆಳವಣಿಗೆ ತಕ್ಕದಂತ ಹೈಟ್ ಇರಬೇಕಲ್ಲ ಆ ಹೈಟ್ ಕಮ್ಮಿ ಆಗಿರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಟಂಟಿಂಗ್ ಅಂತ ಕರಿತೀವಿ ಅಂದ್ರೆ ಐದು ವರ್ಷದ ಮಕ್ಕಳಲ್ಲಿ ನೋಡ್ರಿ ಯಾರು ಕೂಡ ಏನಪ್ಪ ಅಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಆಗಿರಲಿಲ್ಲ ಎತ್ತರಕ್ಕೆ ಅಂತವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟಂಟೆಡ್ ಅಂತ ಕರಿತೀವಿ ಕೆಲವರು ನೋಡ್ರಿ ಬಹಳ ಕುಳ್ಳುಗಿರ್ತಾರೆ ಅವರಿಗೆ ನಾವೇನಂತ ಕರಿತೀವಿ ಅಂದ್ರೆ ಸ್ಟಂಟಿಂಗ್ ಅಂತ ಕರಿತೀವಿ ಆ ಸ್ಟಂಟಿಂಗ್ ಏನಾಗಿದೆ ಅಂದ್ರೆ ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಎರಡ್ ಸಾವಿರದ ಇಸ್ವಿಯಲ್ಲಿ ಏನಪ್ಪ ಅಂದ್ರೆ ಎಷ್ಟು ಮಕ್ಕಳು ಇಲ್ಲಿ ಸ್ಟಂಟಿಂಗ್ ಬಳತಾ ಇದ್ರೆ ಅಂದ್ರೆ ಎರಡ್ ಪಾಯಿಂಟ್ ಎರಡು ಮಿಲಿಯನ್ ಅಂದ್ರೆ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿ ಜನ ಇಲ್ಲಿ ಮಕ್ಕಳು ಏನಪ್ಪ ಅಂದ್ರೆ ಸ್ಟಂಟಿಂಗ್ ಅಂದ್ರೆ ಕಡಿಮೆ ಎತ್ತರದಿಂದ ಬಳಿ ಇದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಷ್ಟಾಗಿದೆ ಅಂದ್ರೆ ನೋಡ್ರಿ ಹದಿನಾಲ್ಕು ಪಾಯಿಂಟ್ ಎಂಟು ಒಂದು ಕೋಟಿಯಷ್ಟು ಕಡಿಮೆ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ ಇಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಕೋಟಿಯಿಂದ ಏನಪ್ಪ ಅಂದ್ರೆ ಹದಿನಾಲ್ಕು ಪಾಯಿಂಟ್ ಎಂಟು ಒಂದು ಕೋಟಿಗದೇನಾಗಿದೆ ಅಂದ್ರೆ ಕಮ್ಮಿ ಆಗಿದೆ ಆಲ್ಮೋಸ್ಟ್ ನೋಡ್ರಿ ನಾವು ಆರು ಕೋಟಿ ಕಮ್ಮಿಯನ್ನ ಮಾಡಿದಿವಿ ಅದೇ ಇನ್ನೊಂದು ಏನಪ್ಪ ಅಂದ್ರೆ ಚೈಲ್ಡ್ ವೇಸ್ಟಿಂಗ್ ಅಂತ ನೋಡ್ರಿ ವೇಸ್ಟಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಮಕ್ಕಳು ತುಂಬಾ ತೆಳುವಾಗಿರೋದು ಅಥವಾ ಮಕ್ಕಳು ತೆಳ್ಳಗಿರೋದು ಈಗ ನೋಡ್ರಿ ಐದು ವರ್ಷದಕ್ಕಿಂತ ಕೆಳಗಿನ ಮಕ್ಕಳು ಅಥವಾ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಏನಪ್ಪ ಅಂದ್ರೆ ಕೆಲವೊಬ್ರು ಏನ್ ಇರ್ತಾರೆ ಅಂದ್ರೆ ತುಂಬಾ ಸನಕುಲ ಕಡ್ಡಿಯವರು ಇರ್ತಾರೆ ಆದ್ರೆ ಅವ್ರಿಗೆ ಎಷ್ಟೇ ಆಹಾರ ತಿಂದ್ರೂ ಕೂಡ ಏನಪ್ಪ ಅಂದ್ರೆ ಅವರು ತೆಳ್ಳಗಿರ್ತಾರೆ ಅಂತದಕ್ಕೆ ಏನಂತ ಕರಿತೀವಿ ಅಂದ್ರೆ ಚೈಲ್ಡ್ ವೇಸ್ಟಿಂಗ್ ಅಂತ ಕರಿತೀವಿ ಇದಕ್ಕೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅವರಿಗೆ ಇನ್ಸಫಿಷಿಯೆಂಟ್ ನ್ಯೂಟ್ರಿಯೆಂಟ್ ಇಂಟೆಕ್ ಅಂದ್ರೆ ಅವರು ನೋಡ್ರಿ ಸರಿಯಾದ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಪೋಷಕಾಂಶಗಳನ್ನ ತೆಗೆದುಕೊಳ್ತಾ ಇರಲ್ಲ ಎರಡ್ ಸಾವಿರದ ನೋಡ್ರಿ ಅದಪ್ಪ ಅಂದ್ರೆ ಐವತ್ನಾಕು ಪಾಯಿಂಟ್ ಒಂದು ಮಿಲಿಯನ್ ಅಂತ ಐದು ಪಾಯಿಂಟ್ ನಾಲ್ಕು ಒಂದು ಕೋಟಿ ಜನ ಮಕ್ಕಳಲ್ಲಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಷ್ಟಾಗಿದೆ ಅಂದ್ರೆ ನಾಲ್ಕು ಪಾಯಿಂಟ್ ಐದು ಕೋಟಿಗಾಗಿದೆ ಆಲ್ಮೋಸ್ಟ್ ನೋಡ್ರಿ ನಾವು ಏಳು ಲಕ್ಷ ಜನರಿಗೆ ನಾವು ಏನು ಮಾಡಿದ್ವಿ ಎಪ್ಪತ್ತು ಲಕ್ಷ ಜನರಿಗೆ ಏನ್ ಅಂದ್ರೆ ಈ ಚೈಲ್ಡ್ ವೇಸ್ಟಿಂಗ್ ಅನ್ನ ಕಮ್ಮಿ ಮಾಡಿದ್ವಿ ಅಂದ್ರೆ ಅವ್ರಿಗೆ ಏನು ನ್ಯೂಟ್ರಿಷನ್ ಸಿಕ್ತಾ ಇಲ್ಲ ಅಂದ್ರೆ ಸಂಪೂರ್ಣವಾದ ಪೋಷಕಾಂಶತೆಗಳು ಅಲ್ಲ ಆ ಪೋಷಕಾಂಶಗಳು ಸಿಕ್ಕೋಗ ಮಾಡಿ ನಾವೇನಪ್ಪ ಅಂದ್ರೆ ಅವ್ರನ್ನ ಸದೃಢವಾಗಿರುವಂಗೆ ಮಾಡಿದಿವಿ ಅದೇ ತರನ ನೋಡ್ರಿ ನೆಕ್ಸ್ಟ್ ಹೇಳ್ಬೇಕಾದ್ರೆ ಓವರ್ ವೇಟ್ ಅಥವಾ ಒಬೆಸ್ ಬಾಡಿ ಅಥವಾ ನಾವೇನಂತ ಹೇಳ್ತೀವಿ ಅಂದ್ರೆ ಒಬೆಸಿಟಿ ಅಥವಾ ತುಂಬಾ ಬೊಜ್ಜಿದೆ ಅಂತ ಹೇಳ್ತಿವಲ್ಲ ಅಂತ ಮಕ್ಕಳ ಸಂಖ್ಯೆ ಇಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ಸೋಡ್ರಿ ವೇಸ್ಟಿಂಗ್ ಸ್ಟಂಟಿಂಗ್ ಕಮ್ಮಿ ಆಗಿದೆ ಅದೇ ತರನ ಒಬೆಸಿಟಿ ಅಥವಾ ತುಂಬಾ ದಪ್ಪಗಿರುವಂತ ಸಂಖ್ಯೆ ಮಕ್ಕಳ ಸಂಖ್ಯೆಯಲ್ಲಿ ಏನಾಗಿದೆ ಅಂದ್ರೆ ಜಾಸ್ತಿ ಆಗಿದೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಐದು ಪಾಯಿಂಟ್ ಮೂರು ಪರ್ಸೆಂಟ್ ಅಥವಾ ಮೂವತ್ತ್ ಮೂರು ಮಿಲಿಯನ್ ಮೂರು ಪಾಯಿಂಟ್ ಮೂರು ಕೋಟಿ ಜನ ಮಕ್ಕಳ ಏನಪ್ಪ ಅಂದ್ರೆ ದಪ್ಪಗಿದ್ರೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಐದು ಪಾಯಿಂಟ್ ಆರು ಪರ್ಸೆಂಟೇಜ್ ಗೆ ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ ಮೂರು ಪಾಯಿಂಟ್ ಏಳು ಕೋಟಿ ಜನ ಮಕ್ಕಳು ಈಗ ಏನಾಗಿದೆ ಅಂದ್ರೆ ಓಬೆಸ್ ಆಗಿದ್ದಾರೆ ಅಂದ್ರೆ ತುಂಬಾ ದಪ್ಪಗಿದ್ದಾರೆ ಈ ಒಂದು ರಿವೈಸ್ಡ್ ಅನಾಲಿಸಿಸ್ ಏನ್ ತೋರಿಸುತ್ತಂದ್ರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದ್ರೆ ಜಾಗತಿಕವಾಗಿ ನೋಡ್ರಿ ಮುನ್ನೂರ ಇಪ್ಪತ್ತು ಕೋಟಿ ಜನರಿಗೆ ಏನಪ್ಪ ಅಂದ್ರೆ ಒಂದು ಹೆಲ್ದಿ ಡಯಟ್ ಅಥವಾ ಆರೋಗ್ಯಕರವಾದಂತ ಆಹಾರವನ್ನು ತೆಗೆದುಕೊಳ್ಳುವಂತ ಅಥವಾ ಅಫೋರ್ಡೆಬಲ್ ಮಾಡುವಂತ ಕೆಪಾಸಿಟಿ ಇರಲಿಲ್ಲ ಅದೇನಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ ಮೂರು ಪಾಯಿಂಟ್ ಎರಡು ಬಿಲಿಯನ್ ಇಂದ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಂಖ್ಯೆಯಲ್ಲಿ ಕಮ್ಮಿ ಬಂದಿದೆ ಅಂತ ಹೇಳ್ತಿದ್ದಾರೆ ಅದೇ ತರನಾಗ ಏನಪ್ಪ ಅಂದ್ರೆ ಒಂದು ಕಾಸ್ಟ್ ಆಫ್ ಹೆಲ್ತಿ ಡಯಟ್ ಅಂದ್ರೆ ಈಗ ನೋಡ್ರಿ ಆರೋಗ್ಯಕರವಾದಂತಹ ಒಂದು ಡಯಟ್ ಅಥವಾ ನಾವೇನು ಆಹಾರ ಅಂತ ಹೇಳ್ತೀವಲ್ಲ ಅದರ ಒಂದು ವೆಚ್ಚ ಏನಾಗಿದೆ ಅಂದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ನೋಡ್ರಿ ಜಾಸ್ತಿ ಆಗಿದೆ ಅದು ಕೂಡ ಏನಂದ್ರೆ ನಿಮ್ಮ ಒಂದು ಹೆಲ್ದಿ ಡಯಟ್ನ ವೆಚ್ಚ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಆರು ಪಾಯಿಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಆಮೇಲೆ ಇದೇ ವರದಿ ಪ್ರಕಾರ ನೋಡ್ರಿ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಏನಪ್ಪ ಅಂದ್ರೆ ಆರ್ನೂರು ಮಿಲಿಯನ್ ಅಥವಾ ಅರವತ್ತು ಕೋಟಿ ಜನ ಏನಪ್ಪ ಅಂದ್ರೆ ದೀರ್ಘಕಾಲದ ಅಂಡರ್ ನರಿಶ್ಮೆಂಟ್ ಗೆ ಒಳಗಾಗಿರ್ತಾರೆ ಅಂದ್ರೆ ದೀರ್ಘಕಾಲದ ಅಪೋಷಕಾಂಶತೆಗೆ ಅವರು ಒಳಗಾಗಿರ್ತಾರೆ ಅಂದ್ರೆ ನೋಡ್ರಿ ಕ್ರೋನಿಕಲ್ ಅಂಡರ್ ನರಿಶ್ಮೆಂಟ್ ಅಂದ್ರೆ ಕ್ರೋನಿಕಲ್ ಅಂದ್ರೆ ಇಲ್ಲಿ ದೀರ್ಘಕಾಲದ ದೀರ್ಘಕಾಲದ ಅಪೋಷಕಾಂಶತೆಗೆ ಏನಪ್ಪ ಅಂದ್ರೆ ಅರವತ್ತು ಕೋಟಿ ಜನ ಜಗತ್ತಿನಲ್ಲಿ ನೋಡ್ರಿ ಈಗ ಎಂಟು ಬಿಲಿಯನ್ ಪೀಪಲ್ ಇದಾರೆ ಅಂದ್ರೆ ಎಂಟುನೂರು ಕೋಟಿ ಜನ ಇದಾರೆ ಅದರಲ್ಲಿ ಅರವತ್ತು ಕೋಟಿ ಜನ ಏನಪ್ಪ ಅಂದ್ರೆ ದೀರ್ಘಕಾಲದ ಅಪೋಷಕಾಂಶತೆಯಿಂದ ಬಳಲ್ತಾ ಇರ್ತಾರೆ ಹಾಗಾದ್ರೆ ಈ ಆಹಾರದ ಅಭದ್ರತೆ ಜಾಸ್ತಿ ಆಗೋದಕ್ಕೆ ಏನು ಕಾರಣಗಳಿದೆ ಅಂದ್ರೆ ನೋಡ್ರಿ ಈ ರಿಪೋರ್ಟ್ ಅವ್ರು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳನ್ನ ಕೊಡ್ತಾ ಹೋಗ್ತಾರೆ ಫಸ್ಟ್ ಏನಂದ್ರೆ ಜಾಗತಿಕವಾಗಿ ಸ್ಲೋ ಡೌನ್ ಅಂದ್ರೆ ಆರ್ಥಿಕತೆ ಏನಾಗತ್ತಪ್ಪ ಅಂದ್ರೆ ಬೆಳವಣಿಗೆ ಕುಸಿತ ಹೋಗೋದು ಇದಕ್ಕೇನಪ್ಪ ಅಂದ್ರೆ ಮುಖ್ಯ ಕಾರಣ ಲಾಕ್ ಡೌನ್ ಕಾರಣ ಇದಾದ್ಮೇಲೆ ನೋಡ್ರಿ ಎಕನಾಮಿಕಲ್ ಡೌನ್ ಟರ್ನ್ ಅಂದ್ರೆ ಲಾಕ್ಡೌನ್ ಅಲ್ಲಿ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಮನೆಯಲ್ಲಿ ಇರೋದ್ರಿಂದ ಮತ್ತೆ ಕ್ವಾರಂಟೈನ್ ಆಗೋದ್ರಿಂದ ನೋಡ್ರಿ ಆರ್ಥಿಕವಾಗಿ ಏನು ಕೂಡ ಏನಂದ್ರೆ ಇಲ್ಲಿ ಸಂಭಾವನೆ ಆಗೋದಿಲ್ಲ ಅದಾದ್ಮೇಲೆ ನೋಡ್ರಿ ಪ್ಯಾಂಡಮಿಕ್ ಅಲ್ಲಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಡಿಸ್ಟರ್ಬ್ನ್ ಕೂಡ ಆಗುತ್ತೆ ಈ ಡಿಸ್ಟರ್ಬ್ಷನ್ ಇಂದ ಏನಾಗತ್ತಪ್ಪ ಅಂದ್ರೆ ಕೆಲವೊಂದ್ ಕಡೆ ನೋಡ್ರಿ ಕೆಲಸವನ್ನ ಕೆಳತ್ಕೊಳ್ತಾರೆ ಅದಾದ್ಮೇಲೆ ಏನಪ್ಪ ಅಂದ್ರೆ ಆ ಒಂದು ಕುಟುಂಬಕ್ಕೆ ಬರುವಂತ ಆದಾಯಗಳೇನಿರುತ್ತಲ್ಲ ಆದಾಯ ಕಮ್ಮಿ ಆಗುತ್ತೆ ಇದ್ರ ಜೊತೆ ಜೊತೆಗೆ ಇತ್ತೀಚೆಗೆ ಬಂದಂತ ಯುಕ್ರೇನ್ ವಾರ್ ರಷ್ಯಾ ಯುಕ್ರೇನ್ ವಾರ್ ಏನಿದೆಯಲ್ಲ ಈ ರಷ್ಯಾ ಯುಕ್ರೇನ್ ವಾರ್ ಇರಬಹುದು ಇದರಿಂದ ನೋಡ್ರಿ ಇನ್ಫ್ಲೇಷನ್ಸ್ ಅಥವಾ ನಾವೇನ್ ಹೇಳ್ಬೋದು ಅಂದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಹಣದುಬ್ಬರ ಜಾಸ್ತಿ ಆದಾಗ ನೋಡ್ರಿ ಎಲ್ಲಾ ದೇಶದವರು ಏನ್ ಮಾಡ್ತಾರಪ್ಪ ಅಂದ್ರೆ ನ ಚೇಂಜ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏನಂದ್ರೆ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಭಾರತದಲ್ಲಿ ಅದೇ ತರನ ಏನಪ್ಪ ಅಂದ್ರೆ ಪ್ರತಿಯೊಂದು ದೇಶದ ರಿಸರ್ವ್ ಬ್ಯಾಂಕ್ ಅಲ್ಲಿ ಆ ತರದ ಕಮಿಟಿ ಇರುತ್ತೆ ಅವ್ರ ಏನ್ ಮಾಡ್ತಾರ ಈ ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಹೈಕ್ ಮಾಡ್ತಾ ಹೋಗ್ತಾರೆ ಇದರಿಂದ ಏನಂದ್ರೆ ಜನರಿಗೆ ಫೇವರೇಬಲ್ ಆಗಲ್ಲ ಯಾಕಂದ್ರೆ ನೋಡ್ರಿ ಇಂಟ್ರೆಸ್ಟ್ ರೇಟ್ ಹೈಕ್ ಮಾಡಿದ್ರೆ ಸಾಲವನ್ನ ಜಾಸ್ತಿ ತೆಗೆದುಕೊಳ್ಳಕ್ ಆಗಲ್ಲ ಸಾಲವನ್ನ ಜಾಸ್ತಿ ತೆಗೆದುಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ನಿಮ್ ಕಡೆ ಸ್ಪೆಂಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ಅಂದ್ರೆ ನೋಡ್ರಿ ಮೊದ್ಲೇ ನಿಮ್ಮ ಹತ್ರ ಜಾಬ್ ಇಲ್ಲ ಆಮೇಲೆ ನೀವು ಸಾಲ ಮಾಡೋಕ್ಕೂ ಕೂಡ ಸಾಲ ಮಾಡಿದ್ರು ಜಾಸ್ತಿ ಬಡ್ಡಿಯನ್ನ ಕಟ್ಬೇಕಂದಾಗ ಏನಾಗತ್ತಂದ್ರೆ ಸ್ಪೆಂಡಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ ಹಾಗಾಗಿ ನೀವೇನು ಆಹಾರದ ಮೇಲೆ ಖರ್ಚು ಮಾಡ್ತಿರಲ್ಲ ಆಹಾರದ ಮೇಲೆ ಖರ್ಚು ಮಾಡುವಂತ ಹಣವನ್ನು ಏನ್ ಮಾಡ್ತೀರಪ್ಪ ಅಂದ್ರೆ ಕಡಿಮೆ ಮಾಡ್ತೀರಾ ಹಾಗಾಗಿ ನೋಡ್ರಿ ಇದು ಎಂಟೈರ್ಲಿ ಏನಾಗಿರಲ್ಲ ಅಂದ್ರೆ ಫೇವರೇಬಲ್ ಆಗಿರಲಿಲ್ಲ ಇದಾದ್ಮೇಲೆ ಏನಪ್ಪಾ ಅಂದ್ರೆ ಅರ್ಬನೈಜೇಷನ್ ಕೂಡ ಒಂದು ಕಾರಣ ಅಂದ್ರೆ ನಗರೀಕರಣ ಒಂದು ಕಾರಣ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ನೋಡ್ರಿ ನಗರೀಕರಣ ಚೇಂಜ್ ಆದಂಗೆ ಏನಪ್ಪಾ ಅಂದ್ರೆ ಅಗ್ರಿ ಫುಡ್ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ ಅಂದ್ರೆ ಇಲ್ಲಿ ಆಹಾರದ ಬದಲಾವಣೆನೂ ಕೂಡ ಚೇಂಜ್ ಆಗಿದೆ ಈ ರಿಪೋರ್ಟ್ ನೋಡ್ರಿ ಏನ್ ಮಾಡತ್ತಂದ್ರೆ ಆಹಾರದ ಭದ್ರತೆಯನ್ನು ಅಂದ್ರೆ ಹಳ್ಳಿಗಳಲ್ಲಿ ಪೆರಿ ಅರ್ಬನ್ ಅಂದ್ರೆ ನೋಡ್ರಿ ಸೆಮಿ ಅರ್ಬನ್ ಅಂತ ನಾವೇನ್ ಕರಿತೀವಿ ಈಗ ನಮ್ಮಲ್ಲಿ ಜಿಲ್ಲೆ ಆದ್ಮೇಲೆ ಏನ್ ತಾಲೂಕುಗಳು ಬರುತ್ತಲ್ಲ ಅದನ್ನ ನಾವು ಪೆರಿ ಅರ್ಬನ್ ಅಂತ ಕರಿಬಹುದು ಅದರಲ್ಲಿ ಮತ್ತೆ ಅರ್ಬನ್ ಪಾಪ್ಯುಲೇಷನ್ಸ್ ಅಲ್ಲಿ ಅಂದ್ರೆ ಹಳ್ಳಿಗಳು ಅದಾದ್ಮೇಲೆ ನೋಡ್ರಿ ನಾವೇನ್ ಹೇಳ್ಬೋದಪ್ಪ ಅಂದ್ರೆ ನಗರದಕ್ಕಿಂತ ಸ್ವಲ್ಪ ಕಮ್ಮಿ ಇರುವಂತ ನಗರಗಳು ಅದಾದ್ಮೇಲೆ ನಗರಗಳಲ್ಲಿ ನಾವು ಆಹಾರದ ಭದ್ರತೆಯನ್ನ ಕಂಪೇರ್ ಮಾಡಿದಾಗ ಜಾಗತಿಕವಾಗಿ ಆಹಾರದ ಅಭದ್ರತೆಯನ್ನ ಕಂಪೇರ್ ಮಾಡಿದಾಗ ನೋಡ್ರಿ ಈ ನಗರ ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಆಹಾರದ ಅಭದ್ರತೆ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೀವು ಫಾರ್ ಎಕ್ಸಾಂಪಲ್ ನೋಡ್ರಿ ಈ ತರನ ಕೂಡ ತಗೋಬಹುದು ಹಳ್ಳಿಗಳು ತಾಲೂಕುಗಳು ಮತ್ತು ಜಿಲ್ಲೆಗಳಂತ ತೆಗೆದುಕೊಳ್ಬಹುದು ಸೊ ನೋಡ್ರಿ ಹಳ್ಳಿಗಳು ಮತ್ತೆ ತಾಲೂಕುಗಳು ಜಿಲ್ಲೆಗಳಂತ ತೆಗೆದುಕೊಂಡ್ರೆ ಈ ಡಿಸ್ಟಿಕ್ ಪ್ಲೇಸಸ್ ಅಲ್ಲಿ ಏನಿದೆ ಜಾಗತಿಕವಾಗಿ ಈ ಡಿಸ್ಟಿಕ್ ಪ್ಲೇಸಸ್ ಅಲ್ಲಿ ಏನಪ್ಪ ಅಂದ್ರೆ ಆಹಾರದ ಅಭದ್ರತೆ ಏನಿದೆ ಅದು ತುಂಬಾ ಕಡಿಮೆ ಆಗಿದೆ ಅಂತೇಳಿ ಈ ಒಂದು ರಿಪೋರ್ಟ್ ಏನ್ ಮಾಡುತ್ತೆಂದ್ರೆ ವರದಿ ಮಾಡುತ್ತೆ ಹಾಗಾದ್ರೆ ಏನೆಲ್ಲ ಪರಿಹಾರಗಳಿದೆ ಅಂತಂದ್ರೆ ನೋಡ್ರಿ ಈ ವರದಿ ಏನ್ ಮಾಡತ್ ಅಂದ್ರೆ ಯಾರು ವಲ್ನರೇಬಲ್ ಇದಾರೆ ಯಾರು ನೋಡ್ರಿ ಅಸಹಾಯಕರ ಇದಾರಾ ಅಂತ ನೀವೇನ್ ಅಂದ್ರೆ ಐಡೆಂಟಿಫೈ ಮಾಡ್ರಿ ಅವರಿಗೆ ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ಮಾಡ್ರಿ ಏನ್ ಕಾಂಟ್ರಿಬ್ಯೂಷನ್ಸ್ ಮಾಡಬೇಕಪ್ಪ ಅಂದ್ರೆ ಇನ್ಫಾರ್ಮ್ ಡಿಸಿಷನ್ ಮೇಕಿಂಗ್ ಅಂದ್ರೆ ನೀವು ತೆಗೆದುಕೊಳ್ಳುವಂತ ನಿರ್ಧಾರ ಯಾವ ತರ ಅದನ್ನ ತೆಗೆದುಕೊಳ್ಳ್ರಿ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಪಾಲಿಸೀಸ್ ಅಲ್ಲಿ ಏನಪ್ಪ ಅಂದ್ರೆ ಎಫೆಕ್ಟಿವ್ ಆಕ್ಷನ್ಸ್ ಅನ್ನ ತೆಗೆದುಕೊಂಡು ಏನು ಮಾಡಬಹುದು ಅಂದ್ರೆ ಈ ಮಾಲ್ನರಿಶ್ಮೆಂಟ್ ಅನ್ನ ಅಥವಾ ಈ ಒಂದು ಅಪೋಷಕಾಂಶನ ಆಹಾರದ ಅಭದ್ರತೆಯನ್ನ ತೊಲಗಿಸಬಹುದು ಸೊಡ್ರಿ ಇಲ್ಲೇನ್ ಅಂದ್ರೆ ಸೌಂಡ್ ನ್ಯೂಟ್ರಿಷನ್ ಇದೇನಪ್ಪ ಅಂದ್ರೆ ಮೂಲಭೂತವಾಗಿರಬೇಕು ಅಂದ್ರೆ ನೀವೇನು ಆಹಾರವನ್ನ ಒದಗಿಸ್ತಿರಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಪೋಷಕಾಂಶ ಭಾರತವಾಗಿರಬೇಕು ಅದು ಮೂಲಭೂತವಾದಾಗ ಮಾತ್ರ ನಿಮ್ಗೆ ಏನಪ್ಪ ಅಂದ್ರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಏನಿದೆಯಲ್ಲ ಅದನ್ನ ಅಚೀವ್ ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಿದ್ದಾರೆ ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ನೋಡ್ರಿ ಕೇಂದ್ರೀಕೃತವಾಗಿರಬೇಕು ಸರ್ಕಾರದ ಯೋಜನೆಗಳಲ್ಲಿ ಇದನ್ನ ಏನಪ್ಪಾ ಅಂದ್ರೆ ಸಿವಿಲ್ ಸೊಸೈಟಿ ಮತ್ತೆ ಪ್ರೈವೇಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರ್ ಅವರು ಕೂಡ ಏನಪ್ಪಾ ಅಂದ್ರೆ ಸಪೋರ್ಟ್ ಮಾಡಿದಾಗ ಮಾತ್ರ ಈ ಗುರಿಯನ್ನ ನೀವು ಅಚೀವ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ಶಿಫಾರಸುಗಳನ್ನ ಮಾಡ್ತಾರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಕೆಲವೊಂದಿಷ್ಟು ನೋಡ್ರಿ ಫುಡ್ ಔಟ್ಲೆಟ್ಸ್ ಅನ್ನ ತೆಗೆದುಕೊಳ್ಳ್ರಿ ಇವು ಕೂಡ ಏನಪ್ಪಾ ಅಂದ್ರೆ ಆರೋಗ್ಯಕರವಾದಂತ ಫುಡ್ ಔಟ್ಲೆಟ್ಸ್ ಆಗಿರಬೇಕು ಇದರಿಂದ ಏನಂದ್ರೆ ಜನರಿಗೆ ಈಸಿಯಾಗಿ ಹೆಲ್ದಿ ಡಯಟ್ ಆಕ್ಸೆಸ್ ಆಗಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಏನು ಇಂದಿರಾ ಕ್ಯಾಂಟೀನ್ ಮಾಡಿದ್ರಲ್ಲ ಅದೇ ತರ ಅಂತ ಕೆಲವೊಂದಿಷ್ಟು ಕ್ಯಾಂಟೀನ್ಸ್ ಮಾಡಿ ಅಲ್ಲಿ ಪೋಷಕಾಂಶದ ಭರಿತವಾದಂತಹ ಆಹಾರವನ್ನ ಕೈಗೆಟುವ ದರ್ಗದಲ್ಲಿ ಕೊಡಬೇಕು ಇದರಿಂದ ಏನಪ್ಪ ಅಂದ್ರೆ ಜನರ ಆರೋಗ್ಯನೂ ಸುಧಾರಿಸುತ್ತೆ ಜೊತೆಗೆ ಆರೋಗ್ಯವೂ ಸುಧಾರಿಸುತ್ತೆ ಇದಾದ್ಮೇಲೆ ನೋಡ್ರಿ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ನೀವೇನಪ್ಪ ಅಂದ್ರೆ ಇನ್ಸೆಂಟಿವ್ಸ್ ನ ಕೊಡಬೇಕು ಅಂದ್ರೆ ಕೆಲವೊಂದಿಷ್ಟು ಏನ್ ಮಾಡ್ಬೇಕಂದ್ರೆ ನೀವು ಸಾಲವನ್ನ ಕೊಡೋದಾಗ್ಲಿ ಅಥವಾ ಈ ಯೋಜನೆ ಮಾಡಿದ್ರೆ ಇಷ್ಟು ಕನ್ಸೆಷನ್ ಅಂತ ಏನ್ ಹೇಳ್ತೀವಲ್ಲ ಆ ಕನ್ಸೆಷನ್ ಗಳನ್ನ ಕೊಟ್ಟು ನೀವೇನಪ್ಪ ಅಂದ್ರೆ ಶಾಪ್ಸ್ ಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಾಸ್ತಿ ಏನ್ ಮಾಡ್ಬೇಕಂದ್ರೆ ಫ್ರೆಶ್ ಮತ್ತೆ ಮಿನಿಮಮ್ ಪ್ರೊಸೆಸ್ಡ್ ಫುಡ್ ಅನ್ನ ಕೊಡಬೇಕಾಗತ್ತೆ ಅಂದ್ರೆ ನೋಡ್ರಿ ತುಂಬಾ ತಾಜಾವಾದಂತ ಮತ್ತೆ ಏನಪ್ಪ ಅಂದ್ರೆ ಜಾಸ್ತಿ ಪ್ರೊಸೆಸ್ ಮಾಡದೇ ಇರುವಂತ ಆಹಾರವನ್ನ ಇಲ್ಲಿ ಸೇಲ್ ಮಾಡ್ಬೇಕಾಗತ್ತೆ ಇನ್ನು ಒಂದೇನಪ್ಪ ಅಂದ್ರೆ ಸ್ಟ್ರೀಟ್ ಫುಡ್ ಏನಿದೆ ಅಂದ್ರೆ ನೋಡ್ರಿ ನಾವು ಬೀದಿ ಮೇಲೆ ತಿನ್ನೋದಂತ ಹೇಳ್ತಿವಲ್ಲ ಅದನ್ನ ಏನಪ್ಪ ಅಂದ್ರೆ ಅದನ್ನು ಕೂಡ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಜಗತ್ತಿನಾದ್ಯಂತ ಏನಪ್ಪ ಅಂದ್ರೆ ಎರಡ್ನೂರ ಐವತ್ತು ಕೋಟಿ ಜನ ಏನ್ ಮಾಡ್ತಾರಂದ್ರೆ ಪ್ರತಿ ದಿನ ಅವರ ಆಹಾರಕ್ಕೋಸ್ಕರ ಏನಪ್ಪ ಅಂದ್ರೆ ಸ್ಟ್ರೀಟ್ ಫುಡ್ ಅಥವಾ ಈ ಒಂದು ಬೀದಿ ಮೇಲೆ ಏನು ಆಹಾರ ಸಿಗುತ್ತಲ್ಲ ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ಯಾಕೋಸ್ಕರ ಕನ್ಸ್ಯೂಮ್ ಮಾಡ್ತಾರಪ್ಪ ಅಂದ್ರೆ ತುಂಬಾ ಕನ್ವಿನಿಯನ್ಸ್ ಆಗಿರತ್ತೆ ಜೊತೆಗೆ ನೋಡ್ರಿ ಕಾಸ್ಟ್ ಫ್ಯಾಕ್ಟರಿ ಇರುತ್ತೆ ಅಂದ್ರೆ ಅಲ್ಲಿ ಜಾಸ್ತಿ ಹಣವನ್ನು ನಾವು ಖರ್ಚು ಮಾಡೋಂಗೆ ಇರೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಒಂದು ಹೋಟ್ಲಲ್ಲಿ ತಿನ್ನೋದಕ್ಕೂ ಒಂದು ಅಂಗಡಿಯಲ್ಲಿ ಸಣ್ಣ ಅಂಗಡಿಯಲ್ಲಿ ತಿನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನಿಮಗೆ ಒಂದು ಟೆನ್ ಫಿಫ್ಟೀನ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಈ ಕಾಸ್ಟ್ ಫ್ಯಾಕ್ಟರಿಗೋಸ್ಕರ ಮತ್ತೆ ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಏನಪ್ಪ ಅಂದ್ರೆ ಪ್ರತಿದಿನ ಜಗತ್ತಿನಾದ್ಯಂತ ನೋಡ್ರಿ ಎರಡ್ ನೂರ ಐವತ್ತು ಕೋಟಿ ಜನ ಏನ್ ಮಾಡ್ತಾರಂದ್ರೆ ಸ್ಟ್ರೀಟ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ ಇದ್ರ ಜೊತೆಗೆ ನೋಡ್ರಿ ರಿಪೋರ್ಟ್ ಏನ್ ಹೇಳುತ್ತಂದ್ರೆ ಕೆಲವೊಂದಿಷ್ಟು ನೀವು ಮಲ್ಟಿಪಲ್ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಳ್ಳೋದ್ರ ಮೂಲಕ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಮ ನ್ಯೂಟ್ರಿಷನಲ್ ಸೇಫ್ಟಿ ಏನಿದೆ ಅಂದ್ರೆ ಈ ಒಂದು ಪೋಷಕಾಂಶಗಳ ಕೊರತೆನ ಕೊರತೆ ಪೋಷಕಾಂಶಗಳ ಕೊರತೆನ ನೀಗಿಸೋದ್ರಲ್ಲಿ ಏನಪ್ಪ ಅಂದ್ರೆ ಪೋಷಕಾಂಶಗಳ ಭದ್ರತೆನ ಕೊಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಸ್ಟ್ರೀಟ್ ಫುಡ್ ಏನ್ ಸಿಗುತ್ತೆ ಅಂದ್ರೆ ನೋಡ್ರಿ ರೋಡ್ ಸೈಡ್ ಫುಡ್ ಏನ್ ಸಿಗುತ್ತಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಕ್ವಾಲಿಟಿ ಭರಿತವಾಗಿದ್ರೆ ಅಂದ್ರೆ ಕ್ವಾಲಿಟಿಯಿಂದ ಕೂಡಿದ್ರೆ ಏನಾಗುತ್ತೆ ಈ ಒಂದು ಆಹಾರದ ಅಭದ್ರತೆಯನ್ನು ನಾವು ತೊಲಗಿಸಬಹುದು ಅಂತೇಳಿ ಶಿಫಾರಸುಗಳನ್ನ ಮಾಡ್ತಾರೆ ಇದಾದ್ಮೇಲೆ ನೋಡ್ರಿ ಗ್ಲೋಬಲ್ ರಿಪೋರ್ಟ್ ಆನ್ ಫುಡ್ ಕ್ರೈಸಿಸ್ ಏನಿದೆಯಲ್ಲ ಇವ್ರೇನ್ ವರದಿ ಅಂದ್ರೆ ನೋಡ್ರಿ ಕೆಲವೊಂದಿಷ್ಟು ಸಜೆಷನ್ಸ್ ಅನ್ನ ಕೊಡ್ತಾರೆ ನೀವೇನಂದ್ರೆ ನೋಡ್ರಿ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಹೋಗ್ರಿ ಏನ್ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಪ್ಪ ಅಂದ್ರೆ ಹಳ್ಳಿಗಳಲ್ಲಿ ನೋಡ್ರಿ ತುಂಬಾ ಕ್ವಾಲಿಟಿ ಆದಂತ ರೋಡ್ಗಳನ್ನ ಕೊಡ್ರಿ ಇದರಿಂದ ಏನಪ್ಪ ಅಂದ್ರೆ ರಿಮೋಟೆಸ್ಟ್ ಫಾರ್ಮ್ ಅಂದ್ರೆ ಈಗ ನೋಡ್ರಿ ಹೊಲಗಳೇನಿರ್ತಾ ಆ ಹೊಲಗಳಿಗೂ ಕೂಡ ಏನಪ್ಪ ಅಂದ್ರೆ ಅದು ಕನೆಕ್ಟ್ ಆಗ್ಬೇಕು ಆ ಗದ್ದೆಗಳಿಗೂ ಕೂಡ ಕನೆಕ್ಟ್ ಆಗುವಂತ ನೀವೇನಪ್ಪ ಅಂದ್ರೆ ಕ್ವಾಲಿಟಿ ರೋಡ್ಸ್ ಅನ್ನ ಕೊಡ್ರಿ ಇದ್ರಿಂದ ಏನಪ್ಪ ಅಂದ್ರೆ ಆಂಧ್ರಪ್ರದೇಸ್ ಏನಿರ್ತಾರೆ ಅಂದ್ರೆ ಮೈನ್ ರೋಡ್ ಅಲ್ಲಿ ಇರೋದು ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಧಾರವಾಡದಿಂದ ಯಾವುದೋ ಒಂದು ಹಳ್ಳಿಲಿ ಒಂದು ರೈತರು ಏನಪ್ಪ ಅಂದ್ರೆ ಒಳ್ಳೆ ಬೆಳೆಯನ್ನ ಬೆಳೆದ್ರೆ ಅದನ್ನ ಇಲ್ಲಿಗೆ ತರಕ್ಕೆ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಏನ್ ಜಾಸ್ತಿ ಆಗುತ್ತೆ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡಬಹುದು ಅಂದ್ರೆ ಒಳ್ಳೇದಾದಂತ ರೋಡ್ ಅನ್ನ ಆ ಗದ್ದೆವರೆಗೂ ಕೊಟ್ಟರೆ ಏನಾಗತ್ತಪ್ಪ ಅಂದ್ರೆ ಅವ್ನು ಈಸಿಯಾಗಿ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾನೆ ಮತ್ತೆ ಸಾರಿಗೆ ವೆಚ್ಚನೂ ಕೂಡ ಅಲ್ಲಿ ಕಮ್ಮಿ ಆಗುತ್ತೆ ಇದಾದ್ಮೇಲೆ ನೋಡ್ರಿ ಇನ್ನೂ ಕೆಲವೊಂದಿಷ್ಟು ನಾವು ಸಾರ್ವಜನಿಕವಾಗಿ ಏನ್ ಹೂಡಿಕೆಗಳನ್ನ ಮಾಡ್ಬೇಕಂದ್ರೆ ಲಿಂಕೇಜಸ್ ಅನ್ನ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಅಂದ್ರೆ ಈಗ ಸ್ಮಾಲ್ ಫಾರ್ಮ್ಸ್ ನಾವೇನಪ್ಪ ಅಂದ್ರೆ ಮೀಡಿಯಂ ಮೀಡಿಯಮ್ ಇಂದ ದೊಡ್ಡದು ಈ ತರ ಆದ ಲಿಂಕೇಜಸ್ ಗಳನ್ನ ಜಾಸ್ತಿ ಮಾಡ್ಬೇಕು ಇದ್ರ ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಸಣ್ಣ ಸಣ್ಣ ರೈತರೆಲ್ಲ ಕುಡ್ಕೊಂಡು ಒಂದು ಮೀಡಿಯಂ ಆಂಧ್ರಪ್ರದೇಶ ಮಾಡ್ಕೋಬೇಕು ಜೊತೆಗೆ ಅಲ್ಲಿ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ವೇರ್ ಹೌಸಿಂಗ್ ಅಂದ್ರೆ ನೋಡ್ರಿ ಅದನ್ನ ಕೂಡಿಡಬೇಕಲ್ಲ ಉಗ್ರಾಣವನ್ನ ಇಲ್ಲಿ ಕೊಡಬೇಕಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಶೇಖರಣೆ ಮಾಡಿ ಇಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಉಗ್ರಾಣವನ್ನ ಇಲ್ಲಿ ಕೊಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಅದಕ್ಕೆ ಬೇಕಾದಂತ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಇರ್ಬೋದು ಆಮೇಲೆ ಎಲೆಕ್ಟ್ರಿಫಿಕೇಶನ್ಸ್ ಇರಬಹುದು ಆಮೇಲೆ ನೋಡ್ರಿ ಡಿಜಿಟಲ್ ಟೂಲ್ಸ್ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಏನೇ ಮಾರಾಟ ಮಾಡೋದಿದ್ರೆ ಏನಾಗುತ್ತೆ ಅಂದ್ರೆ ಆನ್ಲೈನ್ ಅಲ್ಲಿ ಜಾಸ್ತಿ ಸೇಲ್ ಆಗೋದ್ರಿಂದ ಈ ತರದ ಡಿಜಿಟಲ್ ಟೂಲ್ಸ್ ಅನ್ನ ಕೊಡೋದಿರಬಹುದು ಮತ್ತೆ ಅಲ್ಲಿ ವಾಟರ್ ಸಪ್ಲೈ ಕೊಡೋದ್ರಿಂದ ಏನಪ್ಪ ಅಂದ್ರೆ ಈ ಒಂದು ಆಹಾರದ ಅಭದ್ರತೆಯನ್ನ ನಾವು ಕಡಿಮೆ ಮಾಡಬಹುದು ಆಮೇಲೆ ನೋಡ್ರಿ ಈ ವರದಿ ಏನ್ ಹೇಳತ್ತಪ್ಪ ಅಂದ್ರೆ ಈ ಸ್ಥಳೀಯವಾದ ಸರ್ಕಾರಗಳೇನಿದೆಯಲ್ಲ ಈ ಸ್ಥಳೀಯ ಸರ್ಕಾರಗಳ ಪಾತ್ರ ಏನಪ್ಪ ಅಂದ್ರೆ ತುಂಬಾ ಪ್ರಾಮುಖ್ಯವಾಗಿರುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ಅವರ ಕೊಡುವಂತ ಒಂದು ಮೆಕ್ಯಾನಿಸಮ್ಸ್ ಇಂದ ನೋಡ್ರಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಕೆಲವೊಂದಿಷ್ಟು ಹೆಲ್ದಿ ಡಯಟ್ಸ್ ಏನಿದೆಯಲ್ಲ ಈ ಹೆಲ್ದಿ ಡಯಟ್ಸ್ ಅನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಅಫೋರ್ಡೆಬಲ್ ಪ್ರೈಸಸ್ ಅಲ್ಲಿ ಅಂದ್ರೆ ನೋಡ್ರಿ ಎಲ್ಲರಿಗೂ ಕೈಗೆಟಕೋ ದರದಲ್ಲಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಸ್ಥಳೀಯ ಸರ್ಕಾರವನ್ನ ಬಳಸ್ಕೊಂಡು ನಾವೇನ್ ಮಾಡಬೇಕಪ್ಪ ಅಂದ್ರೆ ಇವ್ರನ್ನ ಮೂಲಭೂತವಾಗಿ ಮಲ್ಟಿ ಮಲ್ಟಿಲೆವೆಲ್ ಅಂದ್ರೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಸ್ಟೇಕ್ ನ ಇಟ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದಾಗ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಹತ್ತು ಹಳ್ಳಿಗಳಲ್ಲಿ ಆಹಾರವನ್ನ ಬೆಳೀತಾ ಇದ್ರೆ ಈ ಹತ್ತು ಹಳ್ಳಿಗಳಲ್ಲಿರುವಂತಹ ಸ್ಥಳೀಯ ಸರ್ಕಾರ ಏನಪ್ಪ ಅಂದ್ರೆ ಅಲ್ಲೇ ಪಂಚಾಯತ್ ಆಫೀಸ್ ಅಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿಯನ್ನು ಇನ್ನೊಂದು ಮಾಡಿಕೊಂಡು ಪ್ರೊಕ್ಯೂರ್ಮೆಂಟ್ ಮಾಡಿಕೊಂಡು ಈ ಒಂದು ಸಿಟಿ ಲೆವೆಲ್ಗೆ ಜಿಲ್ಲಾ ಲೆವೆಲ್ಗೆ ತಂದಾಗ ಏನಪ್ಪ ಅಂದ್ರೆ ಬೇರೆ ಬೇರೆ ಏಜೆನ್ಸಿ ಬೇರೆ ಬೇರೆ ಲೆವೆಲ್ಸ್ಗಳಲ್ಲಿ ಬರುತ್ತೆ ಇದರಿಂದ ಏನಪ್ಪ ಅಂದ್ರೆ ಸಿಟಿಯಲ್ಲಿರುವಂತಹ ಗ್ರಾಹಕರಿಗೆ ಹಳ್ಳಿಲಿರುವಂತಹ ಗ್ರಾಹಕರಿಗೆ ನಾವೇನ್ ಅಂದ್ರೆ ತುಂಬಾ ಪೋಷಕಾಂಶ ಭರಿತ ಆಹಾರವನ್ನು ಕೊಡಬಹುದಾಗುತ್ತೆ ಮೊದಲೇದೇನಪ್ಪ ಅಂದ್ರೆ ಹಳ್ಳಿಲಿ ಈ ಪಂಚಾಯತ್ ಆಫೀಸ್ ಅಲ್ಲೇ ಸೇಲ್ ಮಾಡಿ ಉಳಿದಂತ ಆಹಾರವನ್ನು ನಾವು ಸಿಟೀಸ್ ಕಳಿಸೋದ್ರಿಂದ ಅಲ್ಲಿ ಮತ್ತೆ ನಾವು ಇಲ್ಲಿರುವಂತಹ ಗ್ರಾಹಕರಿಗೆ ಕೊಡೋದ್ರಿಂದ ನೋಡ್ರಿ ನಾವೇನು ಪೋಷಕಾಂಶ ಭರಿತ ಆಧಾರವನ್ನು ನಾವೇನಪ್ಪ ಅಂದ್ರೆ ಅಫೋರ್ಡೆಬಲ್ ರೇಟ್ ಅಲ್ಲಿ ಅಂದ್ರೆ ಕೈಗಟ್ಟುವ ದರದಲ್ಲಿ ಕೊಡಬಹುದಾಗಿದೆ ಅದೇ ತರ ನೋಡ್ರಿ ಹಳ್ಳಿ ಇಂಪ್ರೂವ್ ಆಗಬೇಕಂದ್ರೆ ಅಬ್ದುಲ್ ಕಲಾಂ ಅವರು ಹೇಳದಂತ ಪ್ಯೂರಾ ಮಾಡಲ್ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಏನಿದು ಪೂರಾ ಮಾಡಲ್ ಅಂತಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಅಟ್ ರೂರಲ್ ಏರಿಯಾಸ್ ಅಂದ್ರೆ ಈಗ ನೋಡ್ರಿ ಏನು ಅರ್ಬನ್ ಫೆಸಿಲಿಟೀಸ್ ಇದೆ ಈಗ ನೋಡ್ರಿ ಶಹರ ಪಟ್ಟಣಗಳಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಆ ಫೆಸಿಲಿಟೀಸ್ ಗಳನ್ನ ನಾವೇನಪ್ಪ ಅಂದ್ರೆ ಹಳ್ಳಿಗಳಲ್ಲೇ ಕೊಟ್ಟರೆ ಹಳ್ಳಿಗಳನ್ನ ಜನರ ಏನಪ್ಪ ಅಂದ್ರೆ ವಲಸೆ ಬರೋದು ಕಮ್ಮಿ ಆಗುತ್ತೆ ಜೊತೆಗೆ ಅವ್ರಿಗೆ ಆದಾಯನೂ ಕೂಡ ಜಾಸ್ತಿ ಆಗುತ್ತೆ ಹೆಚ್ಚು ಹೆಚ್ಚು ಅವ್ರು ಏನಪ್ಪ ಅಂದ್ರೆ ಆಹಾರವನ್ನು ಬೆಳೆದು ಶಹರಕ್ಕೂ ಕೂಡ ಅಂದ್ರೆ ಸಿಟಿಗಳಿಗೂ ಕೂಡ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಪ್ಲಿಮೆಂಟ್ ಅನ್ನ ಮಾಡ್ತಾರೆ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದು ಸ್ಟಾರ್ಟಿಕಲ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ರೀ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು